नमस्कार स्नेहितरे तमेलू अकायस अकाडमी रूप हिंदू दिनपत्र विश्लेषण वीडियो सरणी के स्वागत स्नेहितरे दिनांक 29 तारीखन बंद हिंदू पत्रिक प्रमुख मूर संपादकीय विचार प्रमुख मुख्य विचार ना वीडियो सरणी चर्चा में मोदन विचार संपादकीय विचार क्लीन एंड क्लियर अव एडिटोरियल आर्टिकल केड़गे ट्विटर् संबंध पड़ोदे अदर जोत प्रेस फ्रीडम इंडेक्स के संबंध पड़ों रीतल मोदलने विचार ना नोड़ इन नम जी एस पेपर टू पॉलिटी के संबंध पड़ों अदर पॉलिसीस संबंध पड़ों टापिक विषय ना नोड़ब एरने विचार जपा कंटिन्यूस स्ट्रगलिंग विथ जेंडर प्यारीटी इू कूड़ा एडिटोरियल टापिक जपान आगतिरतक ऐन लिंग तारतम्यदली ಒಂದು ಜೆಂಡರ್ ಡಿಸ್ಪ್ಯಾರಿಟಿ ಅನ್ನೋದು ಹೆಚ್ಚಾಗ್ತಾ ಇದೆ ಇದರ ಮೂಲಕ ಭಾರತ ಏನನ್ನ ಕಲಿಬೇಕಾಗುತ್ತೆ ಇದು ನಮ್ಮ ದೇಶದಲ್ಲೂ ಕೂಡ ಈ ಜಪಾನ್ನಲ್ಲಿ ಆಗಿರತಕ್ಕಂತ ಸ್ಥಿತಿ ಮರುಕಳಿಸದೇ ಇರೋ ರೀತಿಯಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲ್ ಅನ್ನು ನಾವು ನೋಡೋಣ ಇದನ್ನು ನಮ್ಮ ಜಿ ಎಸ್ ಪೇಪರ್ ಒಂದು ಸೊಸೈಟಿ ರಿಲೇಟೆಡ್ ಆಗಿ ಹಾಗೆ ವುಮೆನ್ಸ್ ಇಶ್ಯೂಗೆ ಕೂಡ ಕನೆಕ್ಟ್ ಮಾಡ್ಬೋದಾಗಿದೆ ಹಾಗೆ ಜಿ ಎಸ್ ಪೇಪರ್ ಟೂನಲ್ಲಿ ಪೊಲಿಟಿಗೆ ಪಾಲಿಸಿಸ್ಗಳ ಒಂದು ವಿಚಾರಕ್ಕೂ ಕೂಡ ಈ ವಿಷಯವನ್ನು ನಾವು ತೆಗೆದುಕೊಳ್ಳಬಹುದಾಗಿದೆ ಹಾಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಮೈನ್ಸ್ನ ಮೂರು ಪ್ರಶ್ನೆಗಳನ್ನು ಇಲ್ಲಿ ನಾವು ನೋಡೋಣ ಹಾಗೆ ಇನ್ನೊಂದು ಎಡಿಟೋರಿಯಲ್ ಆರ್ಟಿಕಲ್ ಇದು ನಿರ್ಗಮಿತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದಂತಹ ಜಸ್ಟಿಸ್ ರಮಣ ಅವರು ಏನಿದ್ದಾರೆ ಅವರ ಕಾಲಾವಧಿಯಲ್ಲಿ ಕೆಲವು ಪ್ರಕರಣಗಳು ಪ್ರಮುಖವಾಗಿರತಕ್ಕಂತಹ ಪ್ರಕರಣಗಳು ದಾಖಲಾಗಿದ್ವು ಆದರೆ ಅದನ್ನು ಅವರು ಸಂಪೂರ್ಣವಾಗಿ ವಿಚಾರಗಳನ್ನು ಕೈಗೆತ್ತಿಕೊಳ್ಳದೇನೆ ಇದನ್ನು ಅರ್ಧಕ್ಕೆ ಬಿಟ್ಟೋಗಿರೋಂಥದ್ದು ಅವುಗಳನ್ನು ಪೆಂಡಿಂಗಲ್ಲಿ ಉಳಿಸೋಗಿರೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ಹೇಳಿರುವಂಥದ್ದು ಇದನ್ನು ನಮ್ಮ ಜಿ ಎಸ್ ಪೇಪರ್ ಟೂ ಪೊಲಿಟಿಗೆ ಸಂಬಂಧಪಡುವಂಥ ರೀತಿಯಲ್ಲಿ ಕೋರ್ಟ್ ಕಲಾಪಗಳಿರ್ಬೋದು ಅಥವಾ ಕೋರ್ಟ್ ಕೇಸ್ಗಳು ಪೆಂಡಿಂಗ್ಗಳ ಮೂಲಕ ಒಂದು ಸಾಮಾಜಿಕ ನ್ಯಾಯ ಬೇರೆ ಕಡೆ ಹೋಗ್ತಾ ಇದೆ ಅನ್ನೋ ಟಾಪಿಕ್ಗಳೆಲ್ಲದಕ್ಕೂ ಕೂಡ ಇದನ್ನು ಕನೆಕ್ಟ್ ಮಾಡ್ಬೋದಾಗಿದೆ ಹಾಗೆ ಇನ್ನೊಂದು ವಿಚಾರ ಇದು ಲೀಗಲ್ ಫ್ರೇಮ್ವರ್ಕ್ ಫಾರ್ ಡಿಜಿಟಲ್ ಎಕಾನಮಿ ಅನ್ನೋ ಟಾಪಿಕ್ನ ಕೆಳಗಡೆ ಬಂದಿರತಕ್ಕಂಥದ್ದು ಹಾಗೆ ಇನ್ನೊಂದು ಪ್ರಮುಖ ವಿಚಾರ ಡಾಟಾ ಪ್ರೊಟೆಕ್ಷನ್ ಬಿಲ್ ಲೈಕ್ಲಿ ಇನ್ ಬಜೆಟ್ ಸೆಷನ್ ಇದು ದೇಶದಲ್ಲಿ ಒಂದು ಸಮಗ್ರವಾದಂತಹ ಡಿಜಿಟಲ್ ಎಕಾನಮಿಗೆ ಸಂಬಂಧಪಡುವಂತಹ ಹೊಸ ಮಸೂದೆಗಳು ಮುಂದಿನ ಅಧಿವೇಶನದಲ್ಲಿ ಅವನ್ನ ಮಂಡಿಸಲಿರುವಂತಹ ಸರ್ಕಾರದ ಒಂದು ನೀತಿಯ ಭಾಗ ಆಗಿರ್ತಕ್ಕಂಥದ್ದು ಅಂಶಗಳನ್ನು ಇಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಅವು ಯಾವೆಲ್ಲ ಮಸೂದೆಗಳು ಮುಂದಿನ ಅಧಿವೇಶನದಲ್ಲಿ ಅವು ಮಸೂದೆಗಳು ಚರ್ಚೆಗೆ ಒಳಪಡ್ತವೆ ಅನ್ನೋ ವಿಷಯವನ್ನು ಇಲ್ಲಿ ನಾವು ನೋಡೋಣ ಹಾಗೆ ಇನ್ನೊಂದು ವಿಚಾರ ಟು ಬೂಸ್ಟ್ ಸೆಲ್ಫ್ ರಿಲಯನ್ಸ್ ರಾಜನಾಥ್ ರಿಲೀಸ್ಡ್ ಥರ್ಡ್ ಇಂಡಿಜಿನಿಯಸ್ ಲಿಸ್ಟ್ ಈ ವಿಚಾರ ರಕ್ಷಣಾ ವಲಯಕ್ಕೆ ಸಂಬಂಧಪಡುವಂಥದ್ದು ಇದರಲ್ಲಿ ಪ್ರಮುಖವಾಗಿ ಭಾರತ ದೇಶ ವಿದೇಶಗಳ ಒಂದು ಅವಲಂಬನೆ ಏನಿದೆ ರಕ್ಷಣಾ ಸಾಮಗ್ರಿಗಳ ಮತ್ತು ಪರಿಕರಗಳ ಒಂದು ಪ್ರೊಕ್ಯೂರ್ಮೆಂಟಲ್ಲಿ ಅದನ್ನು ಪರ್ಚೇಸ್ ಮಾಡುವಂಥದ್ರೆ ಅದನ್ನು ಕಡಿಮೆಗೊಳಿಸಬೇಕು ಆ ನಿಟ್ಟಿನಲ್ಲಿ ದೇಶೀಯ ತಂತ್ರಜ್ಞಾನಕ್ಕೆ ಹೆಚ್ಚಿನದಾದಂಥ ಒಂದು ಮಹತ್ವ ಕೊಡಬೇಕು ಅನ್ನೋ ಒಂದು ವಿಚಾರವನ್ನು ನಾವು ಈ ಆರ್ಟಿಕಲಲ್ಲಿ ಚರ್ಚೆ ಮಾಡೋಣ ಇದನ್ನು ನಮ್ಮ ಜಿ ಎಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಗೆ ಹಾಗೆ ಸೆಕ್ಯೂರಿಟಿಗೆ ಸಂಬಂಧಪಡುವಂಥದ್ದು ರೀತಿಯಲ್ಲಿ ಈ ವಿಷಯವನ್ನು ನಾವು ನೋಡೋಣ ಹಾಗೆ ಕೊನೆಯ ವಿಚಾರವಾಗಿ ಮೋದಿ ಅರ್ಜಸ್ ಪೀಪಲ್ ಟು ಜಾಯಿನ್ ಫೈಟ್ ಅಗೇನೆಸ್ಟ್ ಮಾಲ್ ನರಿಶ್ಮೆಂಟ್ ಈ ವಿಚಾರ ಪ್ರಧಾನಿಯವರು ನಿನ್ನೆ ಮಾಡಿರ್ತಕ್ಕಂತಹ ಮನ್ ಕಿ ಬಾತ್ನಿಂದ ಆಯ್ದುಕೊಂಡಿರತಕ್ಕಂಥ ಒಂದು ಲೇಖನ ಆಗಿದೆ ಇದರಲ್ಲಿ ಅವರು ಪ್ರಮುಖವಾಗಿ ಅಪೌಷ್ಟಿಕತೆಯ ವಿರುದ್ಧವಾಗಿ ಸಮಾಜ ಒಗ್ಗಟ್ಟಾಗಿ ಹೋರಾಡಬೇಕು ಇದಕ್ಕೆ ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋದ್ರ ಮೂಲಕ ನಾವು ಪರಿಣಾಮಕಾರಿಯಾದಂತಹ ಒಂದು ಸೂತ್ರವನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಮನ್ ಕಿ ಬಾತಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಕೆಲವು ರಾಜ್ಯಗಳ ಒಂದು ಸಾಫಲ್ಯ ಆಗಿರ್ತಕ್ಕಂಥ ಒಂದು ಯೋಜನೆಗಳ ಬಗ್ಗೆನೂ ಕೂಡ ಅವರು ಹೇಳಿರುವಂಥದ್ದಾಗಿದೆ ಅದರ ಜೊತೆಗೆ ಬಡತನ ಯಾವ ರೀತಿಯಾಗಿ ಒಂದು ಟ್ರ್ಯಾಪ್ ಆಗಿ ಮಾಲ್ನ್ಯೂಟ್ರಿಷನ್ ಇರ್ಬೋದು ಎಜುಕೇಷನ್ ಇರ್ಬೋದು ಓವರಾಲ್ ಪ್ರೊಡಕ್ಟಿವಿಟಿನ ಹೇಗೆ ಎಲ್ಲ ಕಡಿಮೆ ಮಾಡುತ್ತೆ ಅನ್ನೋದನ್ನು ನಾವು ಈ ಕೊನೆಯ ವಿಚಾರದಲ್ಲಿ ನೋಡೋಣ ಈ ವಿಷಯವನ್ನು ನಾವು ವುಮೆನ್ ಇಶ್ಯೂಸ್ಗಳಿಗೆ ಈ ವಿಚಾರವನ್ನು ನಾವು ಕನೆಕ್ಟ್ ಮಾಡ್ಬೋದಾಗಿದೆ ಸ್ನೇಹಿತರೆ ಮೊದಲನೇ ಆರ್ಟಿಕಲಲ್ಲಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಈ ಟಾಪಿಕ್ನ ಕೆಳಗಡೆ ಪ್ರಮುಖವಾಗಿರ್ತಕ್ಕಂಥ ಚರ್ಚೆಯ ವಿಷಯ ಏನು ಅಂತಂದರೆ ಅಮೆರಿಕ ಸರ್ಕಾರಕ್ಕೆ ಟ್ವಿಟರ್ ಸಂಸ್ಥೆ ಏನಿದೆ ಅದು ಒಂದು ವರದಿಯನ್ನು ನೀಡಿದೆ ಆ ವರದಿಯಲ್ಲಿ ಅದು ಭಾರತ ಸರ್ಕಾರ ತನ್ನ ಮೇಲೆ ಒತ್ತಡವನ್ನು ತರ್ತಾ ಇದೆ ತಾನು ನಿಗದಿಗೊಳಿಸುವಂತಹ ವ್ಯಕ್ತಿಯನ್ನು ಈ ಟ್ವಿಟರ್ ಸಂಸ್ಥೆಯವರು ನೇಮಕ ಮಾಡ್ಕೋಬೇಕು ಅನ್ನೋದು ಒಂದು ಭಾರತ ಸರ್ಕಾರದ ಒಂದು ಒತ್ತಾಯ ಆಗಿದೆ ಆದರೆ ಆ ವಿಚಾರ ಏನು ಅಪಾಯಿಂಟ್ ಮಾಡ್ಕೋಬೇಕು ಅಂತೇಳಿ ಒತ್ತಡ ತರ್ತಾ ಇರ್ತಕ್ಕಂಥ ಏನು ಸರ್ಕಾರದ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಯನ್ನು ನೇಮಿಸ್ಕೊಳ್ತಿರುವಂಥ ಉದ್ದೇಶ ಇಲ್ಲಿ ನಮಗೆ ಸಂಪೂರ್ಣವಾಗಿ ಹೇಳಿಲ್ಲ ಅದು ಗ್ರೀವಿಯನ್ಸ್ ಆಫೀಸರ್ ಆಗಿ ಅಂದರೆ ಕುಂದುಕೊರತೆಗಳ ಒಂದು ಅಧಿಕಾರಿಯಾಗಿ ಅದನ್ನು ನೇಮಕ ಮಾಡ್ಕೊಳ್ಳಿ ಅಂತೇಳಿ ಒತ್ತಾಯ ತರ್ತಾ ಇದೆಯೋ ಅಥವಾ ಟ್ವಿಟರ್ ಒಳಗಡೆ ಇರತಕ್ಕಂಥ ಒಂದು ಸೂಕ್ಷ್ಮ ಮಾಹಿತಿಗಳೇನಿದ್ದಾವೆ ನಮ್ಮ ದೇಶದ ಎಲ್ಲ ನಾಗರಿಕರ ಯಾರೆಲ್ಲ ಟ್ವಿಟರ್ ಬಳಕೆದಾರರಿದ್ದಾರೆ ಅವರ ಎಲ್ಲ ಮಾಹಿತಿಗಳು ಟ್ವಿಟರ್ ಬಳಿ ಇದ್ದಾವೆ ಅವನ್ನ ಆಕ್ಸೆಸ್ ಪಡೆಯೋದಕ್ಕೋಸ್ಕರ ಸರ್ಕಾರ ಈ ನೇಮಕಾತಿಯನ್ನು ಒತ್ತಾಯಪೂರ್ವಕವಾಗಿ ಮಾಡ್ತಾ ಇದೆಯಾ ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ಅದು ಹೇಳಿಲ್ಲ ಹಾಗಾಗಿ ಭಾರತ ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಹಾಗೆ ಅದರ ಜೊತೆಯಲ್ಲಿ ಅದು
ಈ ರೀತಿಯಾದಂತಹ ತಂತ್ರಗಳನ್ನು ನಾನು ಮಾಡ್ತಾ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ನಾಗರಿಕರಿಗೂ ಕೂಡ ತಮ್ಮ ಹಕ್ಕುಗಳನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ಸಾಮಾಜಿಕ ಮಾಧ್ಯಮಗಳೇನಿದ್ದಾವೆ ಈ ಒಂದು ಉತ್ತಮವಾದಂಥ ವೇದಿಕೆಯಾಗಿದ್ದಾವೆ. ಹಾಗಾಗಿ ಇಂಥ ವೇದಿಕೆಗಳನ್ನು ಬಳಸ್ತಾ ಇರತಕ್ಕಂತಹ ಜನಸಮೂಹದ ಮೇಲೆ ನಾನು ಯಾವುದೇ ರೀತಿಯಾದಂಥ ಒಂದು ಕೃತ್ರಿಮ ಒಂದು ಅಡ್ಡದಾರಿಯಲ್ಲಿ ಅವರ ಮಾಹಿತಿಗಳನ್ನು ಪಡೆಯುವಂಥದ್ದಕ್ಕೆ ಯಾವುದೇ ಕಾರಣಕ್ಕೂ ನಾನು ಇಂತಹ ಸಂಸ್ಥೆಗಳ ಮೇಲೆ ನಾನು ಒತ್ತಡವನ್ನು ಹಾಕಲ್ಲ. ಮತ್ತು ಏನೇ ಮಾಡಿದ್ರೂ ಕೂಡ ನಾನು ಕಾನೂನಿನ ಮೂಲಕವೇ ಮಾಡ್ತೀವಿ ಅನ್ನೋ ಒಂದು ಉತ್ತರವನ್ನು ಭಾರತ ಸರ್ಕಾರ ಈ ಟ್ವಿಟರ್ ಸಂಸ್ಥೆಗೂ ಹಾಗೂ ಎಲ್ಲ ಮುಂದುವರೆದಂಥ ದೇಶಗಳಿಗೂ ಕೂಡ ತನ್ನ ನಿಲುವು ಏನಿದೆ ಅನ್ನೋದನ್ನು ಸ್ಪಷ್ಟಪಡಿಸಬೇಕಾಗುತ್ತೆ. ಕಾರಣ ಏನು ಅಂತಂದರೆ, ನಾವು ಈಗಾಗಲೇ ಹಲವಾರು ಪತ್ರಿಕೋದ್ಯಮಿಗಳು ಏನಿದ್ದಾರೆ ಸರ್ಕಾರದ ವಿರುದ್ಧವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕುವಂತಹ ಇಂಟೆಲೆಕ್ಚುಯಲ್ಸ್ ಇರ್ಬೋದು, ಜರ್ನಲ್ ಇರ್ಬೋದು, ಎಲ್ಲರನ್ನೂ ಕೂಡ ಸರ್ಕಾರ ಒಂದಲ್ಲ ಒಂದು ರೀತಿಯಾಗಿ ಬೇರೆ ಬೇರೆ ಕಾನೂನಿನ ಅಡಿಗಳಲ್ಲಿ ಅವರನ್ನು ಬಂಧಿಸುವಂಥ ಪ್ರಯತ್ನಗಳನ್ನು ಮಾಡ್ತಾನೇ ಇದೆ. ಇದರಿಂದ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅನ್ನೋದನ್ನು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಸುದ್ದಿಪತ್ರಿಕೆಗಳು ಹಾಗೆ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಇವರು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗೆ ಅವ್ರನ್ನ ಬಂಧಿಸುವಂಥ ಪ್ರಮುಖವಾಗಿರ್ತಕ್ಕಂಥ ಕಾಯ್ದೆಗಳನ್ನು ಯಾವ್ಯಾವುದು ಅಂತಂದರೆ, ಸೆಡಿಷನ್ 124A ರಾಷ್ಟ್ರದ್ರೋಹದ ಆಧಾರದ ಅಡಿಯಲ್ಲಿ, ಮತ್ತು UAPA ಅನ್ಲಾಫುಲ್ ಆ್ಯಕ್ಟಿವಿಟಿ ಪ್ರಿವೆನ್ಷನ್ ಆ್ಯಕ್ಟ್ನ ಕೆಳಗಡೆನೂ ಕೂಡ, ಹಾಗೆ IT ಆ್ಯಕ್ಟ್ನ 2000ನಲ್ಲಿ. ಈ ಪ್ರಮುಖವಾದಂಥ ಮೂರು ಕಾಯ್ದೆಗಳ ಕೆಳಗಡೆ ಹಲವಾರು ರೀತಿಯ ಸರ್ಕಾರದ ವಿರುದ್ಧವಾಗಿ ದನಿ ಎತ್ತುವವರನ್ನು ಸರ್ಕಾರ ಬಂಧಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಭಾರತದಲ್ಲಿ ಪತ್ರಿಕೋದ್ಯಮದ ಸ್ವಾತಂತ್ರ್ಯವನ್ನು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ಇರ್ತಕ್ಕಂತಹ ಪ್ರಮುಖ ಸಂಸ್ಥೆಗಳು ಯಾವುದು ಅಂತಂದರೆ, ಪತ್ರಿಕೋದ್ಯಮ ವಲಯಕ್ಕಾಗಿ ಇರ್ತಕ್ಕಂಥದ್ದು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅನ್ನೋದು. ಇದನ್ನು ಪ್ರೆಸ್ ಕೌನ್ಸಿಲ್ ಆ್ಯಕ್ಟ್ 1978 ಕೆಳಗಡೆ ಸ್ಥಾಪನೆಯಾಗಿರ್ತಕ್ಕಂಥ ಸಂಸ್ಥೆ. ಈ ಸಂಸ್ಥೆಯ ಒಟ್ಟಾರೆ ಜವಾಬ್ದಾರಿ ಏನಿದೆ ಅಂತಂದರೆ, ದೇಶದ ಪತ್ರಿಕೋದ್ಯಮ ವಲಯಕ್ಕೆ ಸಂಬಂಧಪಡುವಂಥ ರೀತಿಯಲ್ಲಿ, ಅದರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರದ ರೀತಿಯಲ್ಲಿ ಆ ವಲಯವನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಈ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಇರುವಂಥದ್ದು. ಹಾಗೆ ಭಾರತದ ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಅಂತಲೇ ಹೇಳ್ಬೋದು, ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ. ಇದರಲ್ಲಿ ರೈಟ್ ಟು ಪ್ರೈವೇಸಿ ಅನ್ನೋದನ್ನು ಫಂಡಮೆಂಟಲ್ ರೈಟ್ ಆಗಿ ಸುಪ್ರೀಂ ಕೋರ್ಟ್ ಘೋಷಣೆ ಮಾಡಿದೆ. ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ವ್ಯಕ್ತಿಗಳು ಯಾವುದೇ ರೀತಿಯಾದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಾಗ ಆ ಅಭಿಪ್ರಾಯಗಳು ದೇಶದ ಹಿತಾಸಕ್ತಿಗೆ ಅಥವಾ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರದೇ ಇರುವಂತಹ ರೀತಿಯಲ್ಲಿ ಇರಬೇಕು. ಮತ್ತು ಅಂತಹ ಧಕ್ಕೆ ತರುವಂತಹ ಹೇಳಿಕೆಗಳು ಯಾವುದಾದ್ರು ಇತ್ತು ಅಂತಂದರೆ ಅಂತಹ ವ್ಯಕ್ತಿಯ ಮಾಹಿತಿಯನ್ನು ಸರ್ಕಾರಕ್ಕೆ ನೀಡಬೇಕಾಗುತ್ತೆ. ಸರ್ಕಾರ ಇಷ್ಟು ಅಂಶಗಳನ್ನು, ಅಂದರೆ ಪುಟ್ಟಸ್ವಾಮಿ ವರ್ಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಹೇಳಿರೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಮೂರು ಕಂಡೀಷನ್ಗಳನ್ನು ಹೇಳಿದೆ. ಅದರಲ್ಲಿ ಪ್ರಪೋರ್ಷನಾಲಿಟಿ ಡಾಕ್ಟ್ರಿನ್ ಅಂತ, ಆ ಮಾಡಿರ್ತಕ್ಕಂತಹ ತಪ್ಪಿನ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ನೋಡಿ ಸರ್ಕಾರ ಆ ಒಂದು ವ್ಯಕ್ತಿಯ ವೈಯಕ್ತಿಕ ಮಾಹಿತಿಯನ್ನು ಬಹಿರಂಗಗೊಳಿಸಬೇಕು ಅಥವಾ ತನಿಖಾ ಸಂಸ್ಥೆಗಳಿಗೆ ಈ ಮಾಹಿತಿಗಳು ಸಿಗುವ ರೀತಿಯಲ್ಲಿ ನೋಡ್ಕೋಬೇಕು. ಹಾಗೆ ಎರಡನೆಯದು ನ್ಯಾಷನಲ್ ಸೆಕ್ಯೂರಿಟಿ, ರಾಷ್ಟ್ರೀಯ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಾಗ ಅದಕ್ಕೆ ಧಕ್ಕೆ ತರುವಂಥ ಅಂಶ ಇತ್ತು ಅಂತ ಅಂದಾಗ ಸರ್ಕಾರ ವೈಯಕ್ತಿಕ ಮಾಹಿತಿಗಳಿಗೆ ಆ್ಯಕ್ಸೆಸ್ನ ಪಡಿಬೋದು, ಆ ಮಾಹಿತಿಗಳನ್ನು ಸರ್ಕಾರ ಡಿಸ್ಕ್ಲೋಸ್ ಮಾಡ್ಬೋದು ಅನ್ನೋದನ್ನು ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಹೇಳಿತ್ತು. ಹಾಗೆ ಇನ್ನೊಂದು ಅಂಶವನ್ನು ಕೂಡ ಕೋರ್ಟ್ ಉಲ್ಲೇಖ ಮಾಡಿತ್ತು, ಅದು ಪಬ್ಲಿಕ್ ಆರ್ಡರ್. ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ಸಂದರ್ಭದಲ್ಲಿ ಇಂತಹ ವೈಯಕ್ತಿಕ ಮಾಹಿತಿಗಳನ್ನು ಸರ್ಕಾರ ಪಡಿಬೋದು ಅಥವಾ ಸರ್ಕಾರ ನಿಗದಿಪಡಿಸುವಂಥ ಯಾವುದೇ ತನಿಖಾ ಏಜೆನ್ಸಿಗಳಿಗೆ ಈ ಮಾಹಿತಿಗಳನ್ನು ಪಡೆಯೋದಕ್ಕೆ ಪರ್ಮಿಷನ್ ಇದೆ ಅನ್ನೋದನ್ನು ಕೂಡ ಈ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದಂಥದ್ದು. ಹಾಗೆ ಜಾಗತಿಕವಾಗಿ ನಾವು ನೋಡೋದಾದಾಗ ಭಾರತದ ಏನು ಒಂದು ಪ್ರೆಸ್ ಫ್ರೀಡಮ್ ಅನ್ನೋದೊಂದಿದೆ, ಈ ಮಾಧ್ಯಮ ವಲಯಕ್ಕೆ ಇರ್ತಕ್ಕಂಥ ಸ್ವಾತಂತ್ರ್ಯ ಏನಿದೆ, ಅದಕ್ಕೆ ಒಂದು ಯಾವ್ಯಾವ ದೇಶದಲ್ಲಿ ಮಾಧ್ಯಮ ವಲಯಕ್ಕೆ ಎಷ್ಟು ಸ್ವಾತಂತ್ರ್ಯ ಇದೆ ಅನ್ನೋದನ್ನು ಪರಿಗಣಿಸಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸೂಚ್ಯಂಕವನ್ನು ಬಿಡುಗಡೆ ಮಾಡಲಾಗುತ್ತೆ. ಇದರಲ್ಲಿ ಭಾರತಕ್ಕೆ 150ನೇ ಸ್ಥಾನವನ್ನು ಕೊಟ್ಟಿರುವಂಥದ್ದು. ಇದು ಒಟ್ಟಾರೆಯಾಗಿ 180 ದೇಶಗಳ ಪಟ್ಟಿಗಳಲ್ಲಿ ಭಾರತಕ್ಕೆ 150ನೇ ಸ್ಥಾನ ಸಿಕ್ಕಿರುವಂಥದ್ದು. ಕಳೆದ ವರ್ಷ ನಮ್ಮ ಸ್ಥಾನ 142 ಇತ್ತು. ಅಂದರೆ 180 ಹೋದಾಗೆ ಇಲ್ಲಿ ಸ್ವಾತಂತ್ರ್ಯ ಅನ್ನೋದು ಕಡಿಮೆ ಆಗುತ್ತೆ. ಪತ್ರಿಕೋದ್ಯಮಕ್ಕೆ ಪ್ರಮುಖವಾಗಿ ಅವರು ನಿರ್ಭೀತರಾಗಿ ಸರ್ಕಾರದ ವಿರುದ್ಧವಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೂ ಅಥವಾ ಸರ್ಕಾರದ ಒಂದು ನಡೆ ನಿರ್ಧಾರಗಳನ್ನು ಟೀಕೆ ಮಾಡೋದಕ್ಕೆ ಮುಕ್ತವಾದಂಥ ವಾತಾವರಣ ಇಲ್ಲದೇ ಇರೋದನ್ನು ಈ ಸೂಚ್ಯಂಕ ತೋರಿಸುವಂಥದ್ದು. ಹಾಗಾಗಿ 142 ಇದ್ದಿದ್ದು ನಾವು 150 ಕುಸಿತಾ ಇದೆ ನಮ್ಮ ಸ್ಥಾನ ಅಂತಂದರೆ, ದೇಶದಲ್ಲಿ ಪತ್ರಿಕೋದ್ಯಮಕ್ಕೆ ಅಥವಾ ಮಾನವ ಹಕ್ಕುಗಳು ಇವೆಲ್ಲವಕ್ಕೂ ಕೂಡ ಸೇರಿ ಇಲ್ಲಿ ರಾಜಕೀಯ ಹೆಚ್ಚಾಗಿ ಇಂಟರ್ಫಿಯರ್ ಆಗುತ್ತೆ. ಹಾಗಾಗಿ ಮುಕ್ತವಾಗಿ ಕೆಲಸ ಮಾಡೋದಕ್ಕೆ, ಮುಕ್ತವಾಗಿ ವರದಿಗಳನ್ನು ಮಾಡೋದಕ್ಕೆ, ಸರ್ಕಾರದ ವಿರುದ್ಧವಾಗಿ ನಾವು ಟೀಕೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸೋಕ್ಕೆ ಆಗದೇ ಇರುವಂಥ ಸ್ಥಿತಿಯನ್ನು ಕೂಡ ಈ ಪ್ರೆಸ್ ಫ್ರೀಡಮ್ ಆಫ್ ಇಂಡೆಕ್ಸಲ್ಲಿ ನಾವು ನೋಡಿದ್ದೀವಿ. ಹಾಗಾಗಿ ಸರ್ಕಾರದ ಈ ನಡೆ ಏನಿದೆ, ಸಾಮಾಜಿಕ ಮಾಧ್ಯಮಗಳ ಮೇಲೆ ನಿಯಂತ್ರಣವನ್ನು ಪಡೆಯುವಂಥದ್ದು ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂತಹ ಕಾನೂನುಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಮಾರಕ ರೀತಿಯಲ್ಲಿ ಪರಿಣಮಿಸುತ್ತೆ. ಹಾಗೆ ಎರಡನೇ ಸಂಪಾದಕೀಯ ವಿಚಾರದಲ್ಲಿ, ಜಪಾನ್ ಕಂಟಿನ್ಯೂಯಿಂಗ್ ಸ್ಟ್ರಗಲ್ ವಿತ್ ಜೆಂಡರ್ ಪ್ಯಾರಿಟಿ. ಸ್ನೇಹಿತರೆ, ನಾವು ಮುಂದುವರೆದಂತಹ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ ಅಮೇರಿಕಾ, ಕೆನಡಾ, ರಷ್ಯಾ, ಯುರೋಪ್ ಖಂಡಗಳು, ಹಾಗೆ ಜರ್ಮನಿ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಅದ್ರ ಜೊತೆಯಲ್ಲಿ ನಮ್ಮ
ಪೂರ್ವ ಭಾಗದಲ್ಲಿರ್ತಕ್ಕಂತಹ ಜಪಾನ್ ಈ ಥರದ ಎಲ್ಲ ದೇಶಗಳಿಂದ ನಾವು ಭಾರತ ಉತ್ತಮವಾಗಿರ್ತಕ್ಕಂತಹ ಅವರು ಏನು ಸಾಧನೆ ಮಾಡಿದ್ದಾರೆ ಟೆಕ್ನಾಲಜಿಗಿರ್ಬೋದು ಅವುಗಳನ್ನು ನಾವು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ. ಹಾಗೆ ಉನ್ನತ ಮಟ್ಟದಲ್ಲಿ ನಾವು ಜಪಾನನ್ನು ಪ್ರತ್ಯೇಕವಾಗಿ ಕನ್ಸಿಡರ್ ಮಾಡೋದಾದರೆ ಜಪಾನ್ ಸುಮಾರು ಎರಡನೇ ಜಾಗತಿಕ ಯುದ್ಧದಲ್ಲಿ ಅಣುಬಾಂಬು ಇದಕ್ಕೆ ಕೂಡ ತುತ್ತಾಗಿರುವಂಥದ್ದು ಹಿರೋಶಿಮ ಮತ್ತು ನಾಗಸಾಕಿ ಮೇಲೆ ಅಷ್ಟಾದ್ರೂ ಕೂಡ. ಹಾಗೆ ಜಪಾನನ್ನು ನಾವು ಈ ಭೂಕಂಪಗಳ ನಾಡು ಅಂತಲೇ ಕರಿತೀವಿ. ಅಲ್ಲಿ ಸದಾ ಪ್ರಕೃತಿ ವಿಕೋಪಗಳು ಉಂಟಾಗ್ತಾನೆ ಇರುತ್ತೆ. ಅಂತಹ ಯಾವಾಗಲೂ ಒಂದು ಕಷ್ಟದಲ್ಲಿ ಇರತಕ್ಕಂತಹ ನಾಡು ಸಮೃದ್ಧವಾಗಿ ಬೆಳೆದಿದೆ. ಅದು ಆರ್ಥಿಕತೆಯಲ್ಲಿ ಪ್ರಗತಿಯನ್ನು ಸಾಧಿಸಿರ್ತಕ್ಕಂಥದ್ದು, ಹಾಗೆ ಅವರ ತಲಾದಾಯಗಳ ವಿಚಾರಗಳಲ್ಲೂ ಕೂಡ ಅದು ಹೆಚ್ಚಿನದಾಗಿ ಸಾಧನೆ ಮಾಡಿದೆ. ಜೀವಿತಾವಧಿಯ ಕಾಲದಲ್ಲೂ ಜೀವಿತಾವಧಿಗಳು ಏನಿದೆ ಆ ನಾಗರಿಕರದ್ದು ಅದು ಕೂಡ ಹೆಚ್ಚಾಗಿರುವಂಥದ್ದು. ಆರೋಗ್ಯ, ಶಿಕ್ಷಣ, ಕೈಗಾರಿಕಾ ತಂತ್ರಜ್ಞಾನ ಎಲ್ಲ ರಂಗದಲ್ಲೂ ಕೂಡ ಜಪಾನ್ ಮುಂದೆ ಇರುವಂಥದ್ದು. ಈಗ ಆ ಜಪಾನ್ಗೆ ಕೆಲವು ಈಗ ಸಮಸ್ಯೆಗಳೇನಿದೆ ಅದರಲ್ಲಿ ಪುರುಷನಿಗೂ ಮತ್ತು ಮಹಿಳೆಗೂ ಇರತಕ್ಕಂಥ ಲಿಂಗ ತಾರತಮ್ಯ, ಮಹಿಳೆ ಪುರುಷನಷ್ಟೇ ಸಮಕ್ಕೆ ಎಲ್ಲ ವಲಯಗಳಲ್ಲೂ ಆಕೆ ಅಲ್ಲಿ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ. ರಾಜಕೀಯ ವಲಯದಲ್ಲಿ ಆಕೆಯ ಪರಿಸ್ಥಿತಿ ತುಂಬ ಕಡಿಮೆ ಇದೆ. ಕೇವಲ 10%ನಷ್ಟು ಮಾತ್ರ ರಾಜಕೀಯ ವಲಯದಲ್ಲಿ ಆಕೆಯ ಪ್ರಾತಿನಿಧ್ಯ ಇರುವಂಥದ್ದು. ಹಾಗೆ ಮುಂದುವರೆದಂತಹ ದೇಶಗಳ ಪಟ್ಟಿಯಲ್ಲಿ ಜಪಾನ್ ಕೂಡ ಗುರುತಿಸಿಕೊಳ್ಳುತ್ತೆ. ಅದೇ ರೀತಿಯಾಗಿ ಮಹಿಳೆಯ ವಿಚಾರಕ್ಕೆ ಬಂದಾಗ ಅದೇ ಜಪಾನ್ 146 ದೇಶಗಳ ಒಂದು ಪಟ್ಟಿ ಏನಿತ್ತು ವರ್ಲ್ಡ್ ಎಕನಾಮಿಕ್ ಫೋರಮ್ನ ಪಟ್ಟಿಯಲ್ಲಿ, ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ನ ಪಟ್ಟಿಯಲ್ಲಿ ಅದು 116ನೇ ಸ್ಥಾನವನ್ನು ಹೊಂದಿರುವಂಥದ್ದು. ಹಾಗಾಗಿ ಜಪಾನ್ ಮಹಿಳೆಯರ ವಿಚಾರಕ್ಕೆ ಬಂದಾಗ ಲೋಯೆಸ್ಟ್ ರ್ಯಾಂಕನ್ನು ಹೊಂದಿರುವಂಥದ್ದು. ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರಗಳಲ್ಲೇ ಜಪಾನ್ ಕೂಡ ಇದ್ರೂ ಮಹಿಳೆಯರ ಒಂದು ವಿಚಾರದಲ್ಲಿ ಅದು ಹಿಂದೆ ಉಳಿದಿರೋದನ್ನು ನಾವು ವರ್ಲ್ಡ್ ಎಕನಾಮಿಕ್ ಫೋರಮ್ನ ಬಿಟ್ಟಿರುವಂಥ ರಿಪೋರ್ಟ್ಗಳಲ್ಲಿ ನೋಡ್ಬೋದಾಗಿದೆ. ಹಾಗೆ ಜಪಾನಲ್ಲಿ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಲಿಟ್ರೆಸಿಯಲ್ಲಿ OECD ರಿಪೋರ್ಟ್ ಹೇಳಿರೋ ಪ್ರಕಾರವಾಗಿ 15 ವರ್ಷದ ಮಕ್ಕಳನ್ನು ಕನ್ಸಿಡರ್ ಮಾಡೋದಾದರೆ ಅದರಲ್ಲಿ ಹುಡುಗಿಯರಿರ್ಬೋದು ಹುಡುಗರಿರ್ಬೋದು ಇಬ್ಬರೂ ಕೂಡ ಉತ್ತಮವಾದಂಥ ಒಂದು ಸಾಧನೆಯನ್ನು ಮಾಡಿರುವಂಥದ್ದಿದೆ. ಹಾಗೆ ಅವರ ಆರೋಗ್ಯ ಸ್ಥಿತಿಗಳನ್ನು ನೋಡೋದಾದರೆ, ಹಾಗೆ ಅವರ ಒಟ್ಟು ಜೀವಿತಾವಧಿ ಏನಿದೆ ಅದು ಎಲ್ಲದರಲ್ಲೂ ಕೂಡ ಒಂದು ಉತ್ತಮವಾದಂಥ ಅಂಕವನ್ನು ಪಡೆದಿರುವಂಥದ್ದಿದೆ. ಇಲ್ಲಿ 0.97 ಅವರು ಅಂಕಗಳನ್ನು ಪಡೆದಿರುವಂಥದ್ದು. ವರ್ಲ್ಡ್ ಎಕನಾಮಿಕ್ ಫೋರಮ್ನಲ್ಲಿ ಹೇಳಿರೋ ಥರದಲ್ಲಿ ಗ್ಲೋಬಲ್ ಗ್ಯಾಪ್ ಇಂಡೆಕ್ಸಲ್ಲಿ ಇದನ್ನು 0-1 ತನಕ ಇಲ್ಲಿ ರಿಸಲ್ಟನ್ನು ಬಿಡುವಂಥದ್ದಾಗಿದೆ. ಇದು 1ಗೆ ಯಾರು ಹತ್ರ ಹೋಗ್ತಾ ಇದ್ದಾರೆ ಅದರಲ್ಲಿ ಉತ್ತಮವಾದಂಥ ಅಂಕಗಳನ್ನು, ಅಲ್ಲಿ ಉತ್ತಮವಾದಂಥ ವ್ಯವಸ್ಥೆಗಳು ಇದೆ ಅನ್ನೋದನ್ನು ಈ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅನ್ನೋದು ಸೂಚಿಸುತ್ತೆ. ಹಾಗಾಗಿ ಜಪಾನ್ನಲ್ಲಿ 0.97 ಅಂದರೆ 1ಕ್ಕೆ ಹತ್ರ ಹೋಗ್ತಾ ಇದೆ, ಒಂದು ಮಾರ್ಕ್ ಏನಿದೆ ಅದಕ್ಕೆ ರೀಚ್ ಆಗ್ತಾ ಇದೆ. ಹಾಗಾಗಿ ಹೆಲ್ತ್ ಮತ್ತು ವುಮೆನ್ ಸರ್ವೇಲ್ ಆಗೋದರಲ್ಲೂ ಕೂಡ ಇದು ಉತ್ತಮವಾದಂತಹ ಸಾಧನೆಯನ್ನು ಮಾಡಿದೆ. ಆದರೆ ಇಷ್ಟೆಲ್ಲ ವಿಚಾರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಜಪಾನ್ ದೇಶದಲ್ಲಿ ಇರ್ತಕ್ಕಂಥ ಪ್ರಮುಖ ಸಮಸ್ಯೆ ಏನು ಅಂತಂದರೆ, ಅಲ್ಲಿನ ಮಹಿಳೆಯರಿಗೆ ರಾಜಕೀಯ ವಿಚಾರದಲ್ಲಿ ಪುರುಷನಷ್ಟೇ ಸಮವಾಗಿರ್ತಕ್ಕಂಥ ಅವಕಾಶಗಳ ಕೊರತೆಯಲ್ಲಿ ನೋಡ್ತಾ ಇದ್ದೀವಿ. ಜಪಾನಲ್ಲಿ ಕೇವಲ 10%ನಷ್ಟು ಮಾತ್ರ ಜಪಾನ್ ಪಾರ್ಲಿಮೆಂಟ್ರಿಯಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಇರುವಂಥದ್ದು. ಇದನ್ನು ಕಂಪೇರ್ ಮಾಡೋದಾದರೆ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ನಾವು G7 ಅಂತ ನೋಡೋದಾದರೆ, ಗ್ಲೋಬಲ್ 7ನಲ್ಲಿ ಪ್ರಮುಖವಾಗಿ ಆರ್ಥಿಕವಾಗಿ ಮುಂದೆ ವರ್ದಿರುವಂಥ ರಾಷ್ಟ್ರಗಳಲ್ಲಿ ಜಪಾನ್ ಕೂಡ ಒಂದಾಗುತ್ತೆ. ಆದರೆ ಮುಂದುವರೆದಂಥ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಶೇಕಡ ಅಲ್ಲಿ ಮಹಿಳೆಯರಿಗೆ 30%ರಷ್ಟು ಪ್ರಾತಿನಿಧ್ಯವನ್ನು ರಾಜಕೀಯ ವಲಯದಲ್ಲಿ ಕಲ್ಪಿಸಿಕೊಡಲಾಗಿದೆ. ಆದರೆ ಜಪಾನ್ನಲ್ಲಿ ಇದರ ಪ್ರಮಾಣ ಕೇವಲ 10%ನಷ್ಟು ಮಾತ್ರ ಆಗಿದೆ. ಹಾಗೆ ಕಳೆದ 50 ವರ್ಷಗಳಿಂದಲೂ ಕೂಡ ಜಪಾನ್ನಲ್ಲಿ ಒಂದು ಪ್ರಮುಖ ನಾಯಕತ್ವ ರಾಷ್ಟ್ರಾಧ್ಯಕ್ಷರಾಗಿರ್ಬೋದು ಅಂತಹ ಸ್ಥಾನವನ್ನು ಮಹಿಳೆಯರು ಕಳೆದ 50 ವರ್ಷಗಳಿಂದಲೂ ಕೂಡ ಅಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಇದು ಬೇರೆ ಏನನ್ನು ತೋರಿಸುತ್ತೆ, ಆಕೆ ಯಾಕೆ ಅಂಥ ಸ್ಥಿತಿಯಲ್ಲಿ ಇದೆ ಅನ್ನೋದನ್ನು ನಾವು ನೋಡೋದಾದರೆ, ಜಪಾನ್ನ ಕಲ್ಚರಲ್ಲಿ ಏನಿದೆ ಅದರಲ್ಲಿ ಹೈ ಪರ್ ಕ್ಯಾಪಿಟ ಇನ್ಕಮ್ ಇರುವಂಥದ್ದು ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ಹಾಗಾಗಿ ಅದನ್ನು ಒಂದು ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರ ಅಂತೇಳಿ ಜಗತ್ತು ಗುರುತಿಸುತ್ತೆ. ಆದರೂ ಕೂಡ ಅಂತಹ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರದಲ್ಲೂ ಕೂಡ ಕಲ್ಚರಲ್ಸ್ ಇರ್ಬೋದು ಅಥವಾ ಸೋಷಿಯಲ್ ರೀಸನ್ಸಿಂದಾಗಿ ಜಪಾನನ್ನ ಒಂದು ಸಮಾಜ ಏನಿದೆ ಮಹಿಳೆಯ ಸ್ಥಾನವನ್ನು ಕೇವಲ ಗೃಹಿಣಿಗೆ ಒಂದು ಸೀಮಿತ ಮಾಡುತ್ತೆ. ಅಂದರೆ ನಾವು ಇಲ್ಲಿ ಯಾವ ರೀತಿ ಗೃಹಿಣಿ ಅಂತೇಳಿ ಕರಿತೀವೋ ಅದೇ ರೀತಿಯಾಗಿ ಜಪಾನಲ್ಲಿ ಕನಾಯ್ ಅಂತ ಕರೀತಾರೆ. ಅಂತಂದರೆ ಆಕೆ ಕೇವಲ ಗೃಹ ಕೃತ್ಯದಲ್ಲಿ ಮಾತ್ರ ಪ್ರಮುಖವಾದಂತಹ ಆಕೆ ಪಾಲುದಾರಳಾಗಿದ್ದಾರೆ. ಲಾಲನೆ ಪೋಷಣೆ ಅಂಥ ವಿಚಾರಗಳಲ್ಲಿ ಮಾತ್ರ ಆಕೆ ಹೆಚ್ಚಿನದಾಗಿ ಇನ್ವಾಲ್ವ್ ಆಗುವಂಥದ್ದು, ಮತ್ತು ದುಡಿಯುವ ವರ್ಗದಲ್ಲಿ ಪುರುಷನೇ ಅಲ್ಲಿ ಪ್ರಧಾನ ಆಗಿರುವಂಥದ್ದು. ಹಾಗಾಗಿ ಆಕೆಗೆ ಹೆಚ್ಚಿನ ಒಂದು ಸಾಮಾಜಿಕ ಜವಾಬ್ದಾರಿಗಳಿಗಿಂತ ಹೆಚ್ಚಿನದಾಗಿ ಮನೆಯಲ್ಲಿ ಆಕೆ ಲಾಲನೆ ಈ ಪಾಲನೆ ಪೋಷಣೆಯಲ್ಲೇ ತನ್ನ ಹೆಚ್ಚಿನ ಅವಧಿಯನ್ನು ಆಕೆ ಕಳಿಬೇಕು ಅನ್ನೋದು ಅವರ ಸಂಸ್ಕೃತಿಗಳಿಂದನೇ ಬಂದಿರತಕ್ಕಂಥದ್ದು. ಹಾಗಾಗಿ ಆಕೆಯನ್ನ ಪ್ರೈಮರಿ ಕೇರ್ ಗಿವರ್ಸ್ ಆಗಿ ಮಾತ್ರ ಅಲ್ಲಿರೋ ಸಮಾಜ ಕನ್ಸಿಡರ್ ಮಾಡ್ತಾ ಇದೆ. ಈ ಕಾರಣಗಳಿಂದಾಗಿ ಅಲ್ಲಿನ ಮಹಿಳೆಯರು ಯಾವುದೇ ಒಂದು ಉನ್ನತ ವರ್ಗದಲ್ಲಿರ್ಬೋದು ಅಥವಾ ಉನ್ನತ ಒಂದೇನು ನಾವು ಮ್ಯಾನೇಜ್ಮೆಂಟ್ ವ್ಯವಸ್ಥಾಪಕ ಸಮಿತಿಗಳಲ್ಲಿ ನಿರ್ಣಯಗಳನ್ನು ಕೈಗೊಳ್ಳುವಂಥ ಆಯಕಟ್ಟಿನ ಜಾಗಗಳಲ್ಲಿರ್ಬೋದು, ರಾಜಕೀಯ ನಾಯಕತ್ವದ ಸ್ತರಗಳಲ್ಲಿ ಆಕೆಯನ್ನು ನಾವು ಗುರುತಿಸೋದು ಕಡಿಮೆ ಇದೆ. ಇದರ
ಪ್ರತಿಫಲವಾಗಿ ಆಕೆ ಕೇವಲ ಬರೀ ಪಾರ್ಟ್ ಟೈಮ್ಗಳಲ್ಲಿ ಲೋ ಪೇಯಿಂಗ್ ಜಾಬ್ಗಳಲ್ಲಿ ಇಂತಹ ಒಂದು ಸೆಕೆಂಡ್ ಲೆವೆಲ್ ಸೆಕೆಂಡ್ ಗ್ರೇಡ್ ಜಾಬ್ಗಳಲ್ಲಿ ಮಾತ್ರನೇ ಮಹಿಳೆ ಹೆಚ್ಚಾಗಿ ಆ ದೇಶದಲ್ಲಿ ಪಾಲ್ಗೊಳ್ತಾ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಈ ರೀತಿಯಾದಂಥ ಒಂದು ಇನ್ಈಕ್ವಾಲಿಟಿ ಏನಿದೆ, ಅಸಮಾನತೆ ಏನಿದೆ, ಇದು ಹೆಚ್ಚಾಗಿರೋ ಕಾರಣದಿಂದಾಗಿ ಅಲ್ಲಿ ಮ್ಯಾರೇಜ್ ರೇಟು ಮದುವೆಯ ಪ್ರಮಾಣ ಆಗೋದು ಮತ್ತು ಆಕೆಯ ಫಲವತ್ತತೆ ದರ ಏನಿದೆ ಇದು ಕೂಡ ಕಡಿಮೆ ಆಗ್ತಾ ಇದೆ. ಇದು ಹೆಚ್ಚು ಅವರು ಶ್ರೀಮಂತರಾಗಿದ್ದಾರೆ ಅಂದ ತಕ್ಷಣ ಅದರಲ್ಲಿ ಎಲ್ಲ ಸೌಲಭ್ಯಗಳು ಇರುತ್ತೆ ಅಂತಲ್ಲ, ಮಹಿಳೆಯ ಸ್ಥಿತಿ ಎಲ್ಲಿ ಶೋಚನೀಯವಾಗಿರುತ್ತೆ ಆ ದೇಶ ಸರ್ವತೋಮುಖ ಅಭಿವೃದ್ಧಿ ಆಗೋದಕ್ಕೆ ಇಲ್ಲಿ ಅಡೆತಡೆಯನ್ನು ಉಂಟು ಮಾಡುವಂಥದ್ದು ಖಂಡಿತ ಆಗೇ ಆಗುತ್ತೆ. ಅದನ್ನು ನಾವು ಈ ಜಪಾನ್ ಕೇಸ್ನಲ್ಲಿ ನಾವು ನೋಡ್ಬೋದಾಗಿದೆ. ಹಾಗಾಗಿ ಅಲ್ಲಿ ಫರ್ಟಿಲಿಟಿ ರೇಟ್ ಕಡಿಮೆ ಇರೋದ್ರಿಂದ ಮ್ಯಾರೇಜ್ ರೇಟ್ಸ್ ಕೂಡ ಕಡಿಮೆ ಆಗುತ್ತೆ. ಇದ್ರ ಮೂಲಕ ಜನಸಂಖ್ಯೆ ಏನು ಬೆಳವಣಿಗೆ ಆಗಬೇಕಾಗಿತ್ತು ಅದು ಒಂದು ನೆಗೆಟಿವ್ ರೇಟಲ್ಲಿ ಹೋಗುವಂಥದ್ದಾಗುತ್ತೆ. ಮತ್ತು ಇದರಿಂದ ಹೆಚ್ಚಿನದಾಗಿ ವಯಸ್ಕರರ ಪ್ರಮಾಣ ಕೂಡ ಅಲ್ಲಿ ಜಾಸ್ತಿ ಆಗುತ್ತೆ. ಇದರಿಂದ ದುಡಿಯುವ ವರ್ಗನೂ ಕೂಡ ಕುಂಠಿತಗೊಳ್ಳುತ್ತಾ ಹೋಗುತ್ತೆ. ಇದರಿಂದ ಆ ದೇಶದ ಒಟ್ಟಾರೆಯಾಗಿ ಆರ್ಥಿಕ ಪರಿಸ್ಥಿತಿ ಇನ್ನು ಮುಂದಿನ ದಶಕಗಳಲ್ಲಿ ತುಂಬ ಕೆಳಮಟ್ಟಕ್ಕೆ ಹೋಗೋದನ್ನು ನಾವು ನೋಡ್ಬೋದಾಗಿದೆ. ಹಿಂದೆ ಜಪಾನ್ನ ಪ್ರಧಾನಿಯಾಗಿದ್ದಂತಹ ಶಿನ್ಜೋ ಅಬೆ ಅವರವರು ಅವರದೇ ಆದಂತಹ ತಮ್ಮ ಒಂದು ಆಲೋಚನೆಯಲ್ಲಿ ಹೆಚ್ಚು ದೇಶದ ಆರ್ಥಿಕತೆ ಪರಿಸ್ಥಿತಿಯನ್ನು ಉತ್ತಮಗೊಳಿಸಬೇಕು ಅಂತಂದರೆ ಇದರಲ್ಲಿ ಮಹಿಳೆಯರು ಹೆಚ್ಚಿನದಾಗಿ ಪಾಲ್ಗೊಳ್ಬೇಕು ಅಂತಲೇ ಅವರು ಉಮೆನಾಮಿಕ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಅವರು ಪ್ರಸ್ತುತಪಡಿಸಿದರು. ಅದರ ಪ್ರಕಾರವಾಗಿ ಮಹಿಳೆಯರಿಗೆ ರಾಜಕೀಯ ಸ್ಥಾನಮಾನಗಳನ್ನು ಎಲ್ಲ ಫಸ್ಟ್ ಲೈನ್ ಲೀಡರ್ಶಿಪ್ಪಲ್ಲಿ ಮಹಿಳೆಯನ್ನು ಹೆಚ್ಚಿನದಾಗಿ ತರಬೇಕು ಅನ್ನೋದು ಅವರ ಒಂದು ಕನಸಾಗಿತ್ತು. ಅದರ ಪ್ರಕಾರವಾಗಿ ಅವರು 2020 ಅಷ್ಟೊತ್ತಿಗೆ ದೇಶದಲ್ಲಿ ಒಟ್ಟು ನಮ್ಮ ರಾಜಕೀಯ ಏನು ನಾಯಕರ ಒಂದು ಗುಂಪಿರುತ್ತೆ ಅದರಲ್ಲಿ 30%+ ಮಹಿಳೆಯರಿಗೆ ಪ್ರಾಧಾನ್ಯತೆಯನ್ನು ಕೊಡುವಂಥ ಅವರು ಯೋಚನೆಯನ್ನು ಹೊಂದಿದ್ದರು. ಆದರೆ ಕಾಲಾವಧಿಗೆ 2020 ಕಾಲಾವಧಿ ಟಾರ್ಗೆಟ್ ಇಟ್ಟಿದ್ದರು, ಅದು ಇಲ್ಲಿ ಮಿಸ್ ಆಯಿತು. ಹಾಗಾಗಿ ಆ ಡೆಡ್ಲೈನನ್ನು 2030 ಕೂಡ ಜಪಾನ್ ಇಲ್ಲಿ ವಿಸ್ತರಿಸಿರುವಂಥದ್ದು. ಹಾಗಾಗಿ 2030 ದೇಶದ ಎಲ್ಲ ವಲಯಗಳಲ್ಲಿ ಪ್ರಮುಖವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥ ವಲಯಗಳಲ್ಲಿ ಮಹಿಳೆಗೆ 30%+ ಪ್ರಾಧಾನ್ಯವನ್ನು ಕೊಡಬೇಕು ಅನ್ನೋದನ್ನು ಈ ಜಪಾನ್ ಸರ್ಕಾರ ಹೊಂದಿರುವಂಥದ್ದು. ನಾವು ಈ ಪದಗಳೇನಿದ್ದಾವೆ ಉಮೆನಾಮಿಕ್ಸ್ ಅನ್ನೋದನ್ನು ನೇರವಾಗಿ ನಾವು ನಮ್ಮ GS ಆನ್ಸರ್ಗಳಲ್ಲಿ ಬಳಸ್ಬೋದಾಗಿದೆ. ಹಾಗೆ ನಾವು ಹಿಂದೆ ಪ್ರೈವೇಟೈಸೇಷನ್ಗೆ ಹೆಚ್ಚಿನದಾಗಿ ಮಹತ್ವ ಕೊಟ್ಟಂಥದ್ದನ್ನು ರೊನಾಲ್ಡ್ ರೇಗನ್ ಅವರು ಅಮೆರಿಕ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಹೆಚ್ಚಿನ ಪ್ರೈವೇಟ್ ಸೆಕ್ಟರ್ಗಳಿಗೆ ಒಂದು ತೆರಿಗೆ ವಿನಾಯಿತಿಗಳನ್ನು ಕೊಡೋದ್ರ ಮೂಲಕ ಅವರು ಹೆಚ್ಚಿನ ಬಂಡವಾಳಗಳನ್ನು ಹೂಡ್ತಾರೆ, ಅದರ ಮೂಲಕ ಹೆಚ್ಚಿನ ಉದ್ಯೋಗ ಸೃಷ್ಟಿಗೆ ಅವಕಾಶ ಮಾಡಿಕೊಡುತ್ತೆ ಅನ್ನೋದನ್ನು ರೆಗೊನಾಮಿಕ್ಸ್ ಅನ್ನೋ ಒಂದು ಟರ್ಮನ್ನು ಕೂಡ ನೋಡಿದ್ವಿ. ಅದೇ ರೀತಿಯಾಗಿ ಶಿನ್ಜೋ ಅಬೆ ಅವರು ವುಮೆನ್ ಎಕನಾಮಿಕ್ಸ್ ಅನ್ನೋದನ್ನು ವುಮೆನ್ ಪ್ಲಸ್ ಎಕನಾಮಿಕ್ಸನ್ನು ಸೇರಿಸಿ ಇವರು ವುಮೆನಾಮಿಕ್ಸ್ ಅನ್ನೋದನ್ನು ಒಂದು ಮಾಡಿದ್ದಾರೆ. ಇದು ಪ್ರಮುಖವಾಗಿ ಮಹಿಳೆಯರನ್ನು ಆರ್ಥಿಕತೆ ವೇಗದಲ್ಲಿ ಅವರನ್ನು ಕೂಡ ಪಾಲುದಾರನಾಗಿ ಮಾಡಬೇಕು ಅನ್ನೋದು ಒಂದು ಚಿಂತನೆ ಇದು. ಇದರಿಂದ ಭಾರತ ಏನನ್ನು ಕಲಿಬೋದು ಅನ್ನೋದಾದರೆ, ಯಾವ ದೇಶದಲ್ಲಿ ಮಹಿಳೆಯರಿಗೆ ಉನ್ನತವಾದಂತಹ ಎಲ್ಲ ಸ್ತರದಲ್ಲೂ ಕೇವಲ ಆಕೆ ವೈಜ್ಞಾನಿಕವಾಗಿನೋ ಅಥವಾ ಆರೋಗ್ಯ ವಲಯದಲ್ಲೂ ಶಿಕ್ಷಣ ವಲಯದಲ್ಲೂ ಆಕೆಗೆ ಹೆಚ್ಚಿನ ಅವಕಾಶವನ್ನು ಕೊಡೋದ್ರ ಮೂಲಕ ಆಕೆಗೆ ಸಬಲೀಕರಣ ಮಾಡೋದಕ್ಕೆ ಸಂಪೂರ್ಣವಾಗಿ ಸಾಧ್ಯ ಆಗೋದಿಲ್ಲ. ಆಕೆಗೆ ಪ್ರಮುಖವಾಗಿ ರಾಜಕೀಯ ವಿಚಾರಗಳಲ್ಲೂ ಕೂಡ ರಾಜಕೀಯ ಸ್ಥಾನಮಾನಗಳನ್ನು ಕಲ್ಪಿಸ್ಕೊಡೋದ್ರ ಮೂಲಕ ತನಗೆ ಬೇಕಾದಂಥ ರೀತಿಯಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಎಲ್ಲ ಪೂರಕವಾದಂಥ ವಾತಾವರಣನ ಆಕೆಗೆ ನಿರ್ಮಿಸಿಕೊಟ್ಟಾಗ ಮಾತ್ರ ಸಮಾಜ ಸಂಪೂರ್ಣವಾಗಿ ಸಬಲೀಕರಣ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಭಾರತ ಈ ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು. ಹಾಗೆ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟಸ್ ಪ್ರಕಾರವಾಗಿ 2022 ರಿಪೋರ್ಟ್ನಲ್ಲಿ ಹೇಳಿರೋ ರೀತಿಯಲ್ಲಿ ಭಾರತ ಮುಂದಿನ 3 ದಶಕಗಳಿಗೆ ಹೆಚ್ಚಿನದಾದಂಥ ಒಂದು ಯುವ ಜನತೆಯನ್ನು ಸೃಷ್ಟಿ ಮಾಡುತ್ತೆ. ಹೆಚ್ಚಿನ ಜನಸಂಖ್ಯೆ ನಮ್ಮ ದೇಶದಲ್ಲೇ ಉದ್ಭವ ಆಗುತ್ತೆ. ಹಾಗಾಗಿ ನಾವು ಚೈನಾವನ್ನು ಮೀರಿ ಅವರನ್ನ ಹಿಂದೆ ಹಾಕಿ ನಮ್ಮ ಜನಸಂಖ್ಯೆ ಸ್ಫೋಟ ಆಗುತ್ತೆ ಅನ್ನೋದನ್ನು ಈ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟಲ್ಲಿ ನೋಡಿದ್ದೀವಿ. ಹಾಗಾಗಿ ಇಂತಹ ದೊಡ್ಡ ಸಮುದಾಯ ಏನು ಮುಂದೆ ಬರುತ್ತೆ ಅದರಲ್ಲಿ ಮಹಿಳೆಯರನ್ನು ಕೂಡ ಇರ್ತಾರೆ. ಆವಾಗ ನಾವು ಸಂಪೂರ್ಣವಾದಂಥ ಸಮಾಜದ ಸಬಲೀಕರಣಕ್ಕೆ ನಾವು ಹೆಚ್ಚಿನದಾಗಿ ಶಿಕ್ಷಣ ಆರೋಗ್ಯ ವಲಯಗಳಿಗೆ ಒಂದು ಮಹತ್ವವನ್ನು ಕೊಡಬೇಕಾಗುತ್ತೆ. ಆ ವಲಯಗಳಿಗಾಗಿ ಹೆಚ್ಚಿನ ಬಂಡವಾಳಗಳನ್ನು ಹೂಡಿಕೆ ಮಾಡಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಮಹಿಳೆಯನ್ನು ಪ್ರಮುಖವಾಗಿ ನಾವು ಪರಿಗಣಿಸಬೇಕಾಗುತ್ತೆ. ಇಲ್ಲ ಅಂತಂದರೆ ನಮಗೆ ಜಪಾನ್ನಲ್ಲಿ ಆಗಿರುವಂಥ ಉದಾಹರಣೆಗಳನ್ನು ನಮ್ಮ ದೇಶದಲ್ಲೂ ಕೂಡ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ದೇಶದಲ್ಲಿ ಇಲ್ಲೂ ಕೂಡ ಅದೇ ಸಿನೆರಿಯೋ ಇಲ್ಲೂ ರಿಪೀಟ್ ಆಗುವಂಥ ಸಂಭವಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಹಿಂದೆ ಹೇಳಿರುವಂತಹ ಮೆಕೆನ್ಸಿ ವರ್ಕಿಂಗ್ ಗ್ರೂಪ್ ರಿಪೋರ್ಟ್ ಇರ್ಬೋದು, ಡೆಲಾಯ್ಟ್ ರಿಪೋರ್ಟಲ್ಲಿ ಹೇಳಿರ್ಬೋದು, ಭಾರತ ಹೆಚ್ಚಿನದಾಗಿ ಆರೋಗ್ಯ ಮತ್ತು ಶಿಕ್ಷಣ ವಲಯಕ್ಕೆ ಮಹತ್ವವನ್ನು ಕೊಡಬೇಕು. ಇದ್ರ ಮೂಲಕ ಹೆಚ್ಚಾಗಿ ಡಿಜಿಟಲೈಸೇಷನ್ ಆಗುತ್ತೆ, ಅರ್ಬನೈಸೇಷನ್ ಹೆಚ್ಚಾಗುತ್ತೆ, ವುಮೆನ್ ಎಂಪವರ್ಮೆಂಟ್ ಇಂತಹ ಮೂಲಕ ನಾವು 2030 ಏನು ನಮ್ಮ ಮುಂದಿನ 3 ದಶಕಗಳು ಏನಿದ್ದಾವೆ ಯುವ ಜನತೆಯ ಕೈಯಲ್ಲಿರುತ್ತೆ ಅಂತ ಹೇಳಿದಾರಲ್ಲ, ಅದರಲ್ಲಿ ಈಗಾಗಲಿಂದನೇ ನಾವು ಪ್ರಯತ್ನ ಪಡೋಕ್ಕೆ ಶುರು ಮಾಡಿದರೆ ಮಹಿಳಾ ಸಬಲೀಕರಣದ ಅಂಶವನ್ನು ಕೂಡ ಜೊತೆಗಿಟ್ಕೊಂಡಾಗ ಸಂಪೂರ್ಣವಾದಂತಹ ಒಂದು
ಸಮಾಜದ ಸಬಲೀಕರಣಕ್ಕೆ ಇದು ಸಹಾಯ ಆಗುತ್ತೆ. ನಮ್ಮ ದೇಶದಲ್ಲಿ ಇವಾಗ ನಾವು ನೋಡೋದಾದರೆ ಸುಮಾರು ನಮ್ಮ ಲೇಬರ್ ವರ್ಕ್ ಫೋರ್ಸಲ್ಲಿ 27%ನಷ್ಟು ಮಾತ್ರ ಮಹಿಳೆಯರ ವರ್ಗ ದುಡಿತಾ ಇರತಕ್ಕಂಥದ್ದು. ಹಾಗೆ ಇಂಟರ್ನೆಟ್ ಪೆನಿಟ್ರೇಷನ್ ಅನ್ನು ನೋಡಿದರೆ 74%ನಷ್ಟು ನಮ್ಮ ದೇಶದಲ್ಲಿ ಇಂಟರ್ನೆಟ್ ಅನ್ನೋದು ಈಗ ಎಲ್ಲ ಕಡೆ ಆಸು ಹೋಗಾಗಿರುವಂಥದ್ದು. ಅದರಲ್ಲಿ 40%ನಷ್ಟು ಮಾತ್ರ ಮಹಿಳೆಯರು ಈ ಇಂಟರ್ನೆಟ್ಟನ್ನು ಬಳಸ್ತಾ ಇರತಕ್ಕಂಥದ್ದು. ಹಾಗೆ ರಾಜಕೀಯ ವಿಚಾರಗಳಲ್ಲಿ ನೋಡೋದಾದರೆ ಆಕೆಯ ಪ್ರಾತಿನಿಧ್ಯ ಕೇವಲವಾಗಿ 10% ಇದೆ. ಪೊಲೀಸ್ ಇಲಾಖೆಗಳಲ್ಲಿ ನೋಡೋದಾದರೆ ಕೇವಲ 10%ನಷ್ಟು ಮಾತ್ರ ಮಹಿಳಾ ಪ್ರಾತಿನಿಧ್ಯ ಇರುವಂಥದ್ದು. ಇದು 30%ನಷ್ಟು ರೀಚ್ ಆಗಬೇಕು ಅಂತೇಳಿ ಹಿಂದಿನ ಎಲ್ಲ ಸಮಿತಿಗಳು ಪೊಲೀಸ್ ರಿಫಾರ್ಮ್ಸ್ಗಳಲ್ಲೂ ಹೇಳಿರುವಂಥದ್ದಿದೆ. ಆದರೆ ಈ 30%ಗೆ ರೀಚ್ ಆಗಬೇಕು ಅಂತಂದರೆ ಮಹಿಳೆಗೆ ಇನ್ನೂ 30 ವರ್ಷಗಳ ಕಾಲ ನಮ್ಮ ವ್ಯವಸ್ಥೆಯಲ್ಲಿ ಇಷ್ಟು ಸಮಯ ದೀರ್ಘಾವಧಿಯನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ ರಿಪೋರ್ಟ್ಗಳು ಕ್ಲೇಮ್ ಮಾಡಿರುವಂಥದ್ದು. ಹಾಗೆ ಜಾಗತಿಕವಾಗಿ ಪುರುಷನು ಮಹಿಳೆಯು ಪುರುಷನಷ್ಟೇ ಎಲ್ಲ ಅವಕಾಶಗಳನ್ನು ಪಡಿಬೇಕು ಅನ್ನೋದಾದರೆ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟಸ್ ಎಲ್ಲ ಹೇಳಿರೋ ಪ್ರಕಾರವಾಗಿ ಮತ್ತು ಜೆಂಡರ್ ಗ್ಯಾಪ್ ಇಂಡೆಕ್ಸಲ್ಲಿ ಉಲ್ಲೇಖ ಮಾಡಿರೋ ರೀತಿಯಲ್ಲಿ 197 ವರ್ಷಗಳ ಕಾಲ ಇನ್ನು ಬೇಕು ಅವಧಿ. ಇಷ್ಟು ಅವಧಿ ಪುರುಷನಷ್ಟು ಸ್ಥಾನಕ್ಕೆ ಮಹಿಳೆಯನ್ನು ಬರೋದಕ್ಕೆ ತೆಗೆದುಕೊಳ್ಳುವಂಥ ಸಮಯ ಅಂತೇಳಿ ವರದಿಗಳು ಉಲ್ಲೇಖ ಮಾಡಿದ್ದಾವೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಮಹಿಳೆ ಮತ್ತು ಆಕೆಯ ಸಮಸ್ಯೆಗಳಿಗೆ ಸಂಬಂಧಪಡುವಂಥ ರೀತಿಯಲ್ಲಿ ಹಿಂದೆ ಬಂದಿರತಕ್ಕಂಥ ಮೈನ್ಸ್ನ ಪ್ರಮುಖವಾದಂಥ 3 ಕ್ವಶನ್ಗಳನ್ನು ಇಲ್ಲಿ ಹಾಕಿರುವಂಥದ್ದು. ನೀವು ಇದಕ್ಕೆ ಉತ್ತರ ಬರೆದು ನೀವು ಬೇಕಾದ್ರೆ ಇದಕ್ಕೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಅಪ್ಲೋಡ್ ಮಾಡ್ಬೋದಾಗಿದೆ. ಹಾಗೆ ಇನ್ನೊಂದು ಪ್ರಮುಖವಾದಂತಹ ಎಡಿಟೋರಿಯಲ್ ಆರ್ಟಿಕಲ್ ಬಂದಿರುವಂಥದ್ದು, ಇದು ನಿರ್ಗಮಿತ ಮುಖ್ಯ ನ್ಯಾಯಮೂರ್ತಿ ಯಾರು ಸಿ ಜೆ ರಮಣ ಇದ್ದರು, ಇವರು ನಿರ್ಗಮಿಸುವಂತಹ ಕಾಲದಲ್ಲಿ ಹಲವಾರು ರೀತಿಯಾದಂತಹ ಪ್ರಮುಖ ವಿಚಾರಗಳನ್ನು ಪೆಂಡಿಂಗಲ್ಲಿ ಇಟ್ಟೋಗಿದ್ದಾರೆ. ಇವನ್ನ ಸಂಪೂರ್ಣವಾಗಿ ಇವರು ವಿಚಾರಣೆಗೆ ಒಳಪಡಿಸಲಿಲ್ಲ ಮತ್ತು ಇದಕ್ಕೆ ಒಂದು ಕೊನೆಯದಾದಂತಹ ಅಂಶಗಳನ್ನು ಅವರು ಹೇಳಿಕೆಗಳನ್ನು ಇವರು ಅಂತಿಮವಾಗಿ ತನ್ನ ನಿಲುವೇನು ಅನ್ನೋದನ್ನು ಇಲ್ಲಿ ಕೊಡಲಿಲ್ಲ ಅನ್ನೋ ಒಂದು ವಿಚಾರವನ್ನು ಈ ಆರ್ಟಿಕಲಲ್ಲಿ ಹೇಳಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸೆಡಿಷನ್ ಲಾ ಅನ್ನೋದನ್ನು ಇವರು ದೂರು ಕೇಟಿದ್ರು. ಅಂದರೆ ಸೆಡಿಷನ್ ಆರ್ಟಿಕಲ್ IPC ಸೆಕ್ಷನ್ನ 124A ಪ್ರಕಾರವಾಗಿ ಸೆಡಿಷನ್ ಲಾ ಅನ್ನೋದು ಬರುತ್ತೆ. ಇದು ರಾಷ್ಟ್ರದ್ರೋಹಕ್ಕೆ ಸಂಬಂಧಪಡುವಂಥದ್ದು. ಸರ್ಕಾರಗಳು ಭಿನ್ನಮತೀಯ ವಾದವನ್ನು ಏನಿರುತ್ತೆ ಅವರ ಧ್ವನಿಯನ್ನು ಹತ್ತಿಕ್ಕೋದಕ್ಕೋಸ್ಕರ ಸೆಡಿಷನ್ ಲಾನ ಅವ್ಯಾಹತವಾಗಿ ಯೂಸ್ ಮಾಡಿತು. ಹಾಗಾಗಿ ಹಲವಾರು ಪತ್ರಿಕಾ ಏನು ಅದರಲ್ಲಿ ರಂಗದಲ್ಲಿ ಕೆಲಸ ಮಾಡ್ತಿದ್ದಂಥವ್ರನ್ನೆಲ್ಲ ಜೈಲಿಗೆ ಸರ್ಕಾರ ಕಳಿಸಿತ್ತು. ಅವ್ರ ಮೇಲೆ ಎಲ್ಲವೂ ಕೂಡ ಸೆಡಿಷನ್ ಲಾನು ಅಪ್ಲೈ ಮಾಡ್ತಾ ಇತ್ತು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಂತಹ ರಮಣರವರು ಇದನ್ನು ಈ ಕಾಯ್ದೆಯನ್ನು ಅಥವಾ ಈ ಕಾನೂನಿನ ಮೂಲಕ ಬಂಧಿಸುವಂಥ ವ್ಯವಸ್ಥೆ ಏನಿದೆ ಇದನ್ನು ಸಸ್ಪೆನ್ಷನಲ್ಲಿ ಇಟ್ಟಿದ್ದರು. ಹಾಗಾಗಿ ಇದಕ್ಕೆ ಸಂಪೂರ್ಣವಾದಂತಹ ಏನು ವಿಚಾರಣೆ ನಡೆಯೋ ತನಕ ಇದನ್ನು ಬಳಸಬಾರ್ದು ಅನ್ನೋದನ್ನು ಅವರು ತಡೆ ಹಿಡಿದಿದ್ದರು. ಹಾಗೆ ಅದರ ಜೊತೆಗೆ ಬೇನಾಮಿ ಟ್ರಾನ್ಸಾಕ್ಷನ್ ಮೇಲೂ ಕೂಡ ಇದು ಕಾನ್ಸ್ಟಿಟ್ಯೂಷನ್ ಪ್ರಮುಖವಾದಂಥ ಕ್ವಶನ್ ಆಗಿತ್ತು. ಅದನ್ನು ಕೂಡ ಅವರು ಸಂಪೂರ್ಣವಾಗಿ ಇಲ್ಲಿ ವಿಚಾರಣೆಗೆ ಒಳಪಡಿಸಲಿಲ್ಲ. ಅದರ ಜೊತೆಗೆ ಎಲೆಕ್ಟ್ರಲ್ ಬಾಂಡ್ ಇರ್ಬೋದು, ಆರ್ಟಿಕಲ್ 370 ಹಿಜಾಬ್ ಬ್ಯಾನ್ ಇವತ್ತು ಅದು ನಡೀತಾ ಇದೆ. ಆದರೆ ರಮಣ ಅವ್ರ ಕಾಲದಲ್ಲಿ ಇದನ್ನು ಸಂಪೂರ್ಣವಾಗಿ ವಿಚಾರಣೆಗೆ ಕೈಗೆತ್ಕೊಂಡಿರಲಿಲ್ಲ. ಅದರ ಜೊತೆಗೆ EWS 10% ಏನು ಸರ್ಕಾರ ರಿಸರ್ವೇಷನ್ ಘೋಷಣೆ ಮಾಡಿತ್ತು. ಅದರ ಜೊತೆಗೆ ಆಧಾರ್ ಅಮೆಂಡ್ಮೆಂಟ್ಸ್ಗಳೇನಿತ್ತು, ಇಂತಹ ಒಂದು ಪ್ರಮುಖ ವಿಚಾರಗಳನ್ನು ಇವರು ಸಂಪೂರ್ಣವಾಗಿ ವಿಚಾರಣೆಗೆ ಒಳಪಡಿಸಲಿಲ್ಲ ಅನ್ನೋ ಒಂದು ಪೆಂಡಿಂಗಲ್ಲಿ ಉಳಿತು ಅನ್ನೋದನ್ನು ಈ ಆರ್ಟಿಕಲಲ್ಲಿ ಕ್ಲೈಮ್ ಮಾಡಿರೋದು. ಅದಾಗೆ ಪೆಗಸಸ್ ಸ್ಪೈವೇರ್ ಕೂಡ ಹೆಚ್ಚಿನದಾಗಿ ಸದ್ದು ಮಾಡಿದಂಥ ವಿಚಾರ. ಇದ್ರ ವಿಚಾರದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಒಂದು ಸಮಿತಿಯನ್ನು ಸುಪ್ರೀಂ ಕೋರ್ಟ್ ರಚನೆ ಮಾಡಿತ್ತು. ಆದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಕಠಿಣ ಕ್ರಮಗಳನ್ನು ಇವರು ಸಂಪೂರ್ಣವಾಗಿ ತೆಗೆದುಕೊಳ್ಳಿಲ್ಲ ಅಂತೇಳಿ ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆಗೆ ಕಳೆದ ಒಂದು ತಿಂಗಳಿಂದನೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಮುಖವಾದಂಥ ಅಂಶ ಚರ್ಚೆ ಆಗಿದ್ದು ಅಂದರೆ ಫ್ರೀ ಬೈಸೂರು ರಾಜಕೀಯ ಪಕ್ಷಗಳ ಒಂದು ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ ಘೋಷಣೆ ಮಾಡುವಂಥ ಉಚಿತ ಕೊಡುಗೆಗಳ ಅದರ ಒಂದು ವ್ಯಾಲಿಡಿಟಿ ಬಗ್ಗೆ ಅದು ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಕೈಗೆತ್ಕೊಂಡಿತ್ತು. ಆದರೆ ಇದನ್ನು 3 ಜನರ ನ್ಯಾಯಾಧೀಶರಿರ್ತಕ್ಕಂಥ ಪೀಠಕ್ಕೆ ಈ ವಿಷಯವನ್ನು ವರ್ಗಾವಣೆ ಮಾಡಿ ಅವರು ಹೋಗಿರುವಂಥದ್ದು. ಇದು ಇವರು ಉಳಿಸಿರ್ತಕ್ಕಂಥ ಪೆಂಡಿಂಗ್ ವಿಚಾರಗಳು ಆಯಿತು ಅಂತಂದರೆ, ರಮಣರವರು ಬಂದ ನಂತರ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹಲವಾರು ರೀತಿಯಾದಂಥ ಸುಧಾರಣೆಗಳನ್ನು ಅವರು ಕೈಗೆತ್ಕೊಂಡ್ರು. ಅದರಲ್ಲಿ ಪ್ರಮುಖವಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೊರತೆ ಇದ್ದಂತಹ ಜುಡಿಷಿಯಲ್ ಏನು ಮ್ಯಾನ್ ರಿಸೋರ್ಸ್ ಇತ್ತು, ಜಡ್ಜ್ಗಳ ಒಂದು ಖಾಲಿ ಪೋಸ್ಟ್ಗಳಿತ್ತು, ಅದನ್ನೆಲ್ಲವನ್ನು ಕೂಡ ಇವರು ಭರ್ತಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಸುಮಾರು 224 ಮಂದಿಯನ್ನು ಇವರು ಕೊಲಿಜಿಯಂನ ಮೂಲಕ ಅಪಾಯಿಂಟ್ ಮಾಡಿಸಿದ್ದಾರೆ. ಅದರ ಜೊತೆಯಲ್ಲಿ ಕರ್ನಾಟಕದಿಂದ BV ನಾಗರತ್ನ ಅನ್ನೋರನ್ನು ಕೂಡ 3 ಜನ ಮಹಿಳಾ ನ್ಯಾಯಾಧೀಶರನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನಾಗಿ ಇವರು ಪದೋನ್ನತಿಯನ್ನು ಗೊಳಿಸೋದಕ್ಕೆ ಪ್ರಮುಖ ಕಾರಣ ಈ ಜಸ್ಟಿಸ್ NV ರಮಣರವರಾಗಿದ್ದರು. ಅದರ ಜೊತೆಯಲ್ಲಿ BV ನಾಗರತ್ನ ಅವರು ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿರೋದ್ರಿಂದ ಅವರು 2027 ಇಸ್ವಿಯಷ್ಟೊತ್ತಿಗೆ ಭಾರತದ ಪ್ರಥಮ ಮುಖ್ಯ ನ್ಯಾಯಾಧೀಶರಾಗಿ ನೇಮಕಗೊಳ್ತಾರೆ. ಹಾಗೆ ಅದರ ಜೊತೆಯಲ್ಲಿ ನ್ಯಾಯಮೂರ್ತಿ ರಮಣರವರು ಹೆಚ್ಚಿನದಾಗಿ ಸಾರ್ವಜನಿಕ ವಲಯಗಳಲ್ಲಿ ಗುರುತಿಸ್ಕೊಳ್ತಿದ್ರು. ಅವರು ಮುಕ್ತ ಚರ್ಚೆಗಳಲ್ಲಿ ಹೆಚ್ಚಿನದಾಗಿ ಪಾಲ್ಗೊಳ್ತಾ ಇದ್ರು, ಆರ್ಟಿಕಲ್ಗಳನ್ನು ಬರೀತಾ ಇದ್ರು. ನ್ಯಾಯಾಂಗ ವ್ಯವಸ್ಥೆ ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ಹತ್ರ ಆಗಬೇಕು ಅನ್ನೋದನ್ನು ಅವರು ಜನತೆಗೆ ಒಂದು ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಒಂದು ನಂಬಿಕೆ ಬರುವ ರೀತಿಯಲ್ಲಿ ತಮ್ಮ ಆಲೋಚನೆಗಳನ್ನು ಮುಂದೆ ಇಡ್ತಾ ಇದ್ರು. ಯುವ ಸಮೂಹಕ್ಕೆ ನ್ಯಾಯಾಂಗ ವ್ಯವಸ್ಥೆಗೆ ನೀವು ಬರಬೇಕು ಅನ್ನೋದನ್ನು ಹೇಳ್ತಾ ಇದ್ರು. ಹಾಗೆ ವಕೀಲರು ಕೇವಲ ವಕೀಲಿಕೆ ವೃತ್ತಿಯನ್ನು ಹಣದ ಇದಕ್ಕೋಸ್ಕರ ಮಾಡಬಾರ್ದು, ಸಮಾಜದ ಉದ್ದಾರಕ್ಕೆ ಮಾಡಬೇಕು, ಆಗುವಂಥ ಭ್ರಷ್ಟಾಚಾರಗಳೇನಿದ್ದಾವೆ ಈ ಥರದನ್ನು ತಡೆಹಿಡಿಯೋದಕ್ಕೋಸ್ಕರ ನ್ಯಾಯಾಂಗ ಸಬಲವಾಗಿದೆ, ನೀವು ಅದಕ್ಕೆಲ್ಲದಕ್ಕೂ ನೀವು ಕೆಲಸ ಮಾಡಬೇಕು ಅಂತೇಳಿ ಯುವ ವಕೀಲ ಸಮೂಹಕ್ಕೆ ಅವರು ಕರೆಯನ್ನು ಕೊಡುವಂಥರಾಗಿದ್ದರು.
ಹೀಗಾಗಿ ಅವರು ಸುಧಾರಣೆಗಳನ್ನು ತಂದಿದ್ದಾರೆ, ಹಾಗೆ ಅವರು ಕೆಲವು ವಿಷಯಗಳನ್ನು ಕೂಡ ಉಳಿಸಿ ಹೋಗಿರುವಂಥದ್ದನ್ನು ನಾವು ನೋಡ್ಬೋದು. ಆದರೆ ಯಾವುದೇ ಇದೊಂದು ಕ್ರಿಟಿಕಲ್ ಆರ್ಟಿಕಲ್ ಕ್ರಿಟಿಸೈಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ ಅಂತೇಳಿ ನಾವು ಕನ್ಸಿಡರ್ ಮಾಡಬಾರ್ದು. ಅವರಿಗೆ ಇರ್ತಕ್ಕಂತಹ ಕಾಲಾವಧಿಯಲ್ಲಿ ಎಷ್ಟು ಪ್ರಮುಖವಾಗಿರ್ತಕ್ಕಂಥ ಕೇಸ್ಗಳನ್ನು ಅವರು ಸಾಲ್ವ್ ಮಾಡಬೇಕು ಅಷ್ಟನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಇರ್ತಕ್ಕಂಥ ಈ ಒಳ್ಳೆಯ ಅಂಶಗಳನ್ನು ಕೂಡ ನಾವು ಪರಿಗಣಿಸ್ಬೋದಾಗಿದೆ. ಹಾಗೆ ಇನ್ನೊಂದು ಪ್ರಮುಖವಾದಂಥ ವಿಚಾರ ಇದು ಲೀಗಲ್ ಫ್ರೇಮ್ವರ್ಕ್ ಫಾರ್ ಡಿಜಿಟಲ್ ಎಕಾನಮಿ ಅನ್ನೋದು. ದೇಶದಲ್ಲಿ ಈಗ ಸಮಗ್ರವಾಗಿ ಡಿಜಿಟಲ್ ಎಕಾನಮಿಗೆ ಪೂರಕವಾಗಿರ್ತಕ್ಕಂಥ ಯಾವುದೇ ಸಮಗ್ರ ಕಾನೂನುಗಳು ಇಲ್ಲದೇ ಇರೋದರಿಂದ ಈಗ ಮುಂದಿನ ಸಂಸತ್ ಅಧಿವೇಶನದಲ್ಲಿ ಪ್ರಮುಖವಾಗಿರ್ತಕ್ಕಂಥ 3 ಮಸೂದೆಗಳನ್ನು ತರಬೇಕು ಅಂತೇಳಿ ಟೆಲಿಕಾಮ್ ಮಿನಿಸ್ಟ್ರಿ ಈ ಸಿದ್ಧತೆಗಳನ್ನು ನಡೆಸ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಡಾಟಾ ಪ್ರೊಟೆಕ್ಷನ್ ಬಿಲ್ ಅನ್ನೋದು. ಇದು ಹಿಂದೆ ಶ್ರೀಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಮಾಡಿರ್ತಕ್ಕಂಥ ಆ ಬಿಲ್ಲನ್ನು ವಾಪಸ್ ಪಡೆದಿದೆ. ಅದರ ಜೊತೆಗೆ ಕಾಂಪ್ರಿಹೆನ್ಸಿವ್ ಡಿಜಿಟಲ್ ಇಂಡಿಯಾ ಆ್ಯಕ್ಟ್ ಅನ್ನೋದು ಕೂಡ ಹೊಸದಾಗಿ ಬರ್ತಾ ಇದೆ. ಇದು ಹಿಂದೆ ಇದ್ದಂಥ ಐಟಿ ಆ್ಯಕ್ಟ್ 2000 ಇದನ್ನು ಬದಲಾವಣೆ ಮಾಡಿ ಅದನ್ನು ರೀಪ್ಲೇಸ್ ಮಾಡೋದಕ್ಕೋಸ್ಕರ ಈ ಕಾಂಪ್ರಿಹೆನ್ಸಿವ್ ಡಿಜಿಟಲ್ ಇಂಡಿಯಾ ಆ್ಯಕ್ಟ್ ಅನ್ನೋದು ಬರ್ತಾ ಇದೆ. ಹಾಗೆ ಟೆಲಿಕಾಮ್ ವಲಯದಲ್ಲಿ ಇತ್ತೀಚೆಗೆ ಆಗ್ತಿರ್ತಕ್ಕಂಥ ಹೊಸ ಬೆಳವಣಿಗೆಗಳಿವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, 5G ಇರ್ಬೋದು, ಇಂತಹ ಆಧುನಿಕ ಕಾಲಕ್ಕೆ ತಕ್ಕಂತೆ ನಾವು ನಮ್ಮ ದೂರಸಂಪರ್ಕ ಇಲಾಖೆಯನ್ನು ನಾವು ಮೇಲ್ದರ್ಜೆಗೇರಿಸುವ ಗುರಿಯಲ್ಲಿ ಅದರ ಹಿನ್ನೆಲೆಯಲ್ಲಿ ಹಿಂದೆ ಇದ್ದಂಥ 1885 ಮತ್ತು 1930 ಇಸ್ವಿಯಲ್ಲಿ ಮಾಡಿರ್ತಕ್ಕಂತಹ ಈ ಕಾಯ್ದೆಗಳನ್ನು ಇದು ರೀಪ್ಲೇಸ್ ಮಾಡಿ ಹೊಸ ಒಂದು ಮಸೂದೆ ಜಾರಿಗೆ ಬರ್ತಾ ಇದೆ. ಹಾಗಾಗಿ ಇದರಲ್ಲಿ 5G, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಸೋಷಿಯಲ್ ಮೀಡಿಯಾ ರೆಗ್ಯುಲೇಟಿಂಗ್ ಮಾಡುವಂಥದ್ದು ಇರ್ಬೋದು, ಇಂಟರ್ನೆಟ್ನ ಶಟ್ ಡೌನ್ ಮಾಡುವಂಥದ್ದಕ್ಕೆ, ಇದಕ್ಕೆಲ್ಲದಕ್ಕೂ ಪೂರಕವಾಗಿರುವಂತಹ ಹೊಸ ಕಾಯ್ದೆಯನ್ನು ಕೂಡ ಇಲ್ಲಿ ಮಸೂದೆನ ಮಂಡಿಸಲಿದ್ದಾರೆ ಮುಂದೆ. ಇದ್ರ ಜೊತೆಯಲ್ಲಿ ಹಲವಾರು ನೀತಿಗಳನ್ನು ಕೂಡ ಇವರು ಪರಿಗಣಿಸಿದ್ದಾರೆ. ಅದರಲ್ಲಿ ನ್ಯಾಷನಲ್ ಡಾಟಾ ಫ್ರೇಮ್ವರ್ಕ್ ಇರ್ಬೋದು, ಸೈಬರ್ ಸೆಕ್ಯೂರಿಟಿ ಫ್ರೇಮ್ವರ್ಕ್ಗಳನ್ನು ಕೂಡ ಇವರು ನೀತಿಗಳನ್ನು ಮುಂದೆ ತರೋರಿದ್ದಾರೆ. ಇಂತಹ ಎಲ್ಲ ಕಾಯ್ದೆಗಳು, ಕಾನೂನುಗಳು, ನೀತಿಗಳು ಏನೇ ತರ್ಬೋದು ಅವೆಲ್ಲವೂ ಪ್ರಮುಖವಾಗಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಅದು ಪ್ರೈವೇಸಿ ವಿತ್ ಯೂಸಿಂಗ್ ಡಾಟಾ, ಸರ್ಕಾರ ಹಾಗೆ ಮತ್ತು ಪ್ರೈವೇಸಿ, ಈ ಎರಡೂ ನಾಗರಿಕ ಹಕ್ಕುಗಳು ರಕ್ಷಣೆ ಆಗಬೇಕು, ಸರ್ಕಾರದ ಒಂದು ರಾಷ್ಟ್ರೀಯ ಭದ್ರತೆ ಮತ್ತು ಸಾರ್ವಭೌಮತೆಗೆ ಧಕ್ಕೆ ಆಗೋದ ರೀತಿಯಲ್ಲಿ ಎರಡೂ ಕಡೆಯಲ್ಲಿ ಇದು ಒಂದು ಸಮತೋಲಿತವಾಗಿರ್ತಕ್ಕಂತಹ ಕಾಯ್ದೆಗಳ ಜಾರಿ ಮತ್ತು ಅನುಷ್ಠಾನ ಇಲ್ಲಿ ಅಗತ್ಯ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಯಾವೆಲ್ಲ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ಪರಿಗಣಿಸಬೇಕು ಅಂತಂದರೆ ಆ್ಯಕ್ಸೆಸಬಲ್, ಇನ್ಕ್ಲೂಸಿವ್, ಹಾಗೆ ಈಕ್ವಿಟಬಲ್ ಸ್ಟ್ರಕ್ಚರ್, ಇವು ಎಲ್ಲರಿಗೂ ಸಮಾನತೆಯಿಂದ ಇರಬೇಕು ಮತ್ತು ಸುಲಭವಾಗಿ ಆ್ಯಕ್ಸೆಸ್ನ ಮಾಡೋ ರೀತಿಯಲ್ಲಿರಬೇಕು, ಎಲ್ಲರನ್ನು ಒಳಗೊಂಡಿರ್ತಕ್ಕಂಥವ್ರು ಇರಬೇಕು. ಹಾಗೆ ಸರ್ಕಾರ ಇಂಥ ಕಾನೂನುಗಳನ್ನು ಮಾಡುವಾಗ ಇದಕ್ಕೆ ಸಂಬಂಧಪಡುವಂಥ ಏನು ಸಹಭಾಗಿದಾರರಿದ್ದಾರೆ ಅವರೆಲ್ಲರನ್ನೂ ಕೂಡ ಇಲ್ಲಿ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಫಿಟ್ ಇನ್ ಟು ಆಲ್ ಪ್ರಿನ್ಸಿಪಲ್ ಆಗೋ ರೀತಿಯಲ್ಲಿ ಹೊಸ ಕಾಯ್ದೆಗಳನ್ನು, ಕಾನೂನುಗಳನ್ನು ಜಾರಿ ಮಾಡುವಂಥದ್ದು ಇರುತ್ತೆ. ಹಾಗೆ ಅಶ್ವಿನಿ ವೈಷ್ಣವರವರು ದೂರಸಂಪರ್ಕ ಇಲಾಖೆ ಸಚಿವರು ಕೂಡ ಆಗಿದ್ದಾರೆ, ಹಾಗೆ ರೈಲ್ವೆ ಖಾತೆಯ ಸಚಿವರು ಕೂಡ ಆಗಿದ್ದಾರೆ. ಹಾಗಾಗಿ ಅವರು ಮುಂದುವರೆದಂತೆ ಹೇಳಿದ್ದಾರೆ, ನಮ್ಮ ದೇಶದ ರೈಲ್ವೆ ವ್ಯವಸ್ಥೆ ಏನಿದೆ ಇದನ್ನು ನಾವು ಉನ್ನತ ದರ್ಜೆಗೆ ಏರಿಸಿದ್ದೀವಿ, ವಿಶ್ವ ಮಟ್ಟಕ್ಕೆ ಏರಿಸ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ವಂದೇ ಭಾರತ್ ಹೊಸ ಟ್ರೈನ್ಗಳಿರ್ಬೋದು, ಇವು 180 ಕಿಲೋಮೀಟರ್ ಪ್ರತಿ ಗಂಟೆಗೆ ಓಡುವಂಥ ಆಧುನಿಕ ರೈಲುಗಳಾಗಿದ್ದಾವೆ. ಇದರ ಜೊತೆಯಲ್ಲಿ ಈಗಿರ್ತಕ್ಕಂಥ ಹಳೆಯ ಇಂಜಿನ್ಗಳನ್ನು ನಾವು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ. ಆ ಎಲ್ಲ ಇಂಜಿನ್ಗಳು, ರೈಲ್ವೆಗಳು ಎಲ್ಲ ಅವೆಲ್ಲವೂ ಕೂಡ ಭಾರತದಲ್ಲೇ ತಯಾರಾಗುವ ನಿಟ್ಟಿನಲ್ಲಿ ನಾವು ಆತ್ಮನಿರ್ಭರತೆಗೆ ನಾವು ಹೆಚ್ಚಿನದಾದಂಥ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ. ಅದರ ಮೂಲಕ ನಮ್ಮ ದೇಶದ ಹಣ, ನಮ್ಮ ದೇಶದ ಒಳಗಡೆ MSME ಸೆಕ್ಟರ್ಗಳಿರ್ಬೋದು, ನಮ್ಮ ದೇಶದ ನಾಗರಿಕರಿಗೆ ಉದ್ಯೋಗ ಸಿಗುವ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ಹಾಗೆ ಹೊಸ ಟ್ರೈನ್ಗಳು, ಏನು ಮೈನ್ ಲೈನ್ ಎಲೆಕ್ಟ್ರಿಕ್ ಮಲ್ಟಿಪಲ್ ಯೂನಿಟ್ಸ್ ಅನ್ನೋದನ್ನು ಈ ಡೀಸೆಲ್ ಎಲೆಕ್ಟ್ರಿಕ್ ಟ್ರೈನ್ಗಳು ಇಲ್ಲಿ ರೀಪ್ಲೇಸ್ ಮಾಡ್ತಾ ಇದ್ದಾವೆ. ಹಾಗೆ ಅದ್ರ ಜೊತೆಯಲ್ಲಿ ರೈಲ್ವೆ ಸೇಫ್ಟಿಯನ್ನು ನಾವು ಕನ್ಸರ್ನ್ ಇಟ್ಕೊಂಡು ಕವಚನ್ನು ಒಂದು ದೇಶೀಯವಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ರೈಲ್ವೆ ಸುರಕ್ಷತಾ ಕ್ರಮಗಳನ್ನು ನಾವು ಇನ್ನು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಇದು ಕವಚ್ ಅನ್ನೋದು ಇಂಡಿಜಿನಿಯಸ್ಲಿ ಡೆವಲಪ್ಡ್ ಟ್ರೈನ್ ಪ್ರೊಟೆಕ್ಷನ್ ಸಿಸ್ಟಮ್ ಆಗಿರುವಂಥದ್ದು. ಇಷ್ಟೆಲ್ಲ ನಾವು IT ಸೆಕ್ಟರ್ಗಿರ್ಬೋದು ಮತ್ತು ಡಿಜಿಟಲ್ ಎಕಾನಮಿ ಇರ್ಬೋದು, ಟ್ರೈನ್ ಎರಡಕ್ಕೂ ಕೂಡ ನಾವು ಅಪ್ಗ್ರೇಡ್ ಮಾಡೋದಕ್ಕೆ ಮಾಡ್ತಾ ಇದ್ದೀವಿ. ಹಾಗೆ ಮುಂದಿನ ಅಧಿವೇಶನದಲ್ಲಿ ಹೊಸ ಮಸೂದೆಗಳೆಲ್ಲವೂ ಕೂಡ ನಾವು ಮಂಡಿಸಲಿದ್ದೇವೆ ಅನ್ನೋ ಒಂದು ಆರ್ಟಿಕಲ್ ಆಗಿರುವಂಥದ್ದು ಇದು. ಹಾಗೆ ಇನ್ನೊಂದು ಪ್ರಮುಖವಾದಂಥ ಆರ್ಟಿಕಲ್ ಸೆಲ್ಫ್ ರಿಲಯನ್ಸ್, ಇದು ರಕ್ಷಣಾ ವಲಯಕ್ಕೆ ಸಂಬಂಧಪಡುವಂಥದ್ದು. ನಮ್ಮ ದೇಶದ ರಕ್ಷಣಾ ವಲಯದಲ್ಲಿ ನಾವು ಹೆಚ್ಚಿನದಾಗಿ ನಮ್ಮ ಇರ್ತಕ್ಕಂತಹ ಏನು ನಮ್ಮ ಪರಿಕರಗಳಿದ್ದಾವೆ, ಸಾಮಗ್ರಿಗಳಿದ್ದಾವೆ, ಇವೆಲ್ಲವೂ ಕೂಡ ಹೆಚ್ಚಿನದಾಗಿ ನಾವು ವಿದೇಶಿಗರಿಂದ ಆಮದು ಮಾಡಿಕೊಳ್ತಾ ಇರ್ತಕ್ಕಂಥದ್ದು. ನಾವು ನಮ್ಮ ರಕ್ಷಣಾ ವಲಯದಲ್ಲಿ ಇರುವಂಥ ಒಟ್ಟು ಸಾಮಗ್ರಿಗಳಲ್ಲಿ 60% ಭಾಗಗಳನ್ನು ನಾವು ರಷ್ಯಾ ದೇಶದಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ. ಹಾಗೆ 12-15% ಅಮೇರಿಕಾದಿಂದ, ಮತ್ತು ಉಳಿದಂಥದ್ದನ್ನು ಇಸ್ರೇಲ್ಗಳಿಂದ ನಾವು ಪಡಿತಾ ಇದ್ದೀವಿ. ಹಾಗಾಗಿ ಇದ್ರ ಮೂಲಕ ನಾವು ವಿದೇಶಗಳ ಮೇಲೆ ಹೆಚ್ಚಿನದಾಗಿ ಅವಲಂಬಿತರಾದರೆ ನಮ್ಮ ರಕ್ಷಣಾ ಸಾಮಗ್ರಿಗಳ ಮೇಲೆ ಇದು ಅವರು ಯುದ್ಧ ಕಾಲದಲ್ಲಿರ್ಬೋದು ಅಥವಾ ಭಾರತದ ದೇಶದೊಂದಿಗೆ ಇರತಕ್ಕಂಥ ರಾಜತಾಂತ್ರಿಕ ಸಮಸ್ಯೆಗಳು ಉದ್ಭವ ಆದಂಥ ಸಂದರ್ಭದಲ್ಲಿ ಅವರು ನಮಗೆ ನೆರವನ್ನು ನೀಡದೇ ಇರೋದಕ್ಕೆ ಆಗೋಂಥ ಸಂದರ್ಭಗಳು ಹೆಚ್ಚಾಗುತ್ತೆ. ಈಗ ಉಕ್ರೇನ್ ಮತ್ತು ರಷ್ಯಾಗಳು ಯುದ್ಧದಲ್ಲಿ ತೊಡಗಿರೋದ್ರಿಂದ ನಮಗೆ ನಾವು ಅವ್ರ ಜೊತೆ ಮಾಡಿಕೊಂಡಿರುವಂಥ ಒಡಂಬಡಿಕೆಗಳೇನಿದ್ದಾವೆ, ಒಪ್ಪಂದಗಳೇನಿದ್ದಾವೆ, ಇದರಲ್ಲಿ ಡೆಲಿವರಿ ಮಾಡೋದಕ್ಕೆ ಡಿಲೇ ಆಗ್ಬೋದು. ಹಾಗಾಗಿ ನಾವು ಹೆಚ್ಚಿನ ರಕ್ಷಣೆಗೋಸ್ಕರ ವಿದೇಶಗಳನ್ನು ಅವಲಂಬಿಸುವಂಥದ್ದು ಇಲ್ಲಿ ಅಪಾಯ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಹಾಗೆ ಅದ್ರ ಜೊತೆಯಲ್ಲಿ ನಮ್ಮ
ಕ್ಯಾಡ್ ಅಂತ ಏನು ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ಏನು ಕರಿತೀವಿ ನಾವು, ಚಾಲ್ತಿ ಖಾತೆಯ ಕೊರತೆ, ವಿದೇಶಗಳಿಂದ ಆಮದುಗಳು ಹೆಚ್ಚಾದಾಗ ನಮ್ಮ ದೇಶದ ಹಣ ಅವರಿಗೆ ಹರಿದು ಹೋಗುವಂಥದ್ದು ಏನಿದೆ, ಇದ್ರ ಮೂಲಕ ನಮ್ಮ ರೂಪಾಯಿನ ಮೌಲ್ಯ ಏನಿದೆ ಡಾಲರ್ನ ಎದುರು ಕುಗ್ಗುವಂಥದ್ದಾಗುತ್ತೆ. ಹಾಗಾಗಿ ಇದರೆಲ್ಲದರ ಪರಿಣಾಮದಿಂದಾಗಿ ನಮ್ಮ ದೇಶದಲ್ಲಿಯೇ ರಕ್ಷಣಾ ವಲಯಕ್ಕೆ ಬೇಕಾಗುವಂಥ ಉಪಕರಣಗಳನ್ನು ತಯಾರಿ ಮಾಡಿದರೆ ನಮ್ಮ ದೇಶದ ಒಳಗೆ ಇರುವಂತಹ MSME ಸೆಕ್ಟರ್ಗಳು ಜಾಬ್ ಕ್ರಿಯೇಟ್ ಮಾಡುತ್ತೆ, ನಮ್ಮ ಎಕಾನಮಿಗೆ ಇಲ್ಲಿ ಬೂಸ್ಟಪ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರ ರಕ್ಷಣಾ ವಲಯದ ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ದೇಶೀಯ ಮಾರುಕಟ್ಟೆಯ ಕಡೆಗೆ ತಿರುಗುವಂಥ ಪ್ರಯತ್ನಗಳನ್ನು 2013 ಕೂಡ ಜಾರಿಗೊಳಿಸ್ತಾ ಇದೆ. ಇದರಲ್ಲಿ ಪ್ರಮುಖವಾಗಿ ಧೀರೇಂದ್ರ ಸಿಂಗ್ ಕಮಿಟಿ ಅನ್ನೋದನ್ನು ರಚನೆ ಮಾಡಿತ್ತು ಸರ್ಕಾರ. ಅದರಲ್ಲಿ ಪ್ರಮುಖವಾಗಿ ಆ ಸಮಿತಿ ಉಲ್ಲೇಖ ಮಾಡಿರುವಂಥ ರೀತಿಯಲ್ಲಿ ಇಂಡಿಯನ್ IDM ಅನ್ನೋದನ್ನು ಕಾನ್ಸೆಪ್ಟನ್ನು ಹೇಳ್ಕೊಟ್ಟಿತ್ತು. ಅಂದರೆ ದೇಶದಲ್ಲಿ ಇಂಡಿಜಿನಿಯಸ್ಲಿ ಡಿಸೈನ್, ಡೆವಲಪ್, ಮ್ಯಾನುಫ್ಯಾಕ್ಚರಿಂಗ್ ಆಗುವಂಥದ್ದಕ್ಕೆ ಹೆಚ್ಚಿನದಾಗಿ ನೀವು ಪ್ರಿಫರೆನ್ಸ್ನ ಕೊಡಬೇಕು. ಅಂದರೆ ದೇಶೀಯವಾಗಿ ವಿನ್ಯಾಸಗೊಳಿಸಲ್ಪಟ್ಟಂತಹ ಅಭಿವೃದ್ಧಿ ಮತ್ತು ಉತ್ಪಾದನೆ ಆಗಿರತಕ್ಕಂಥ ಅಂಶಗಳನ್ನು ನೀವು ಪರಿಗಣಿಸಬೇಕು. ಇಲ್ಲಿನ ಒಂದು ದೇಶೀಯ ಮಾರುಕಟ್ಟೆಯ ಉತ್ಪನ್ನಗಳನ್ನೇ ನೀವು ಖರೀದಿ ಮಾಡಬೇಕು ಅನ್ನೋದನ್ನು ಈ ಧೀರೇಂದ್ರ ಸಿಂಗ್ ಕಮಿಟಿ ಅನ್ನೋದು ಹೇಳಿತ್ತು. ಹಾಗಾಗಿ 2021 ಡಿಸೆಂಬರ್ನಷ್ಟೊತ್ತಿಗೆ ಸರ್ಕಾರ ಒಂದು ಪಾಸಿಟಿವ್ ಲಿಸ್ಟ್ ಅನ್ನೋದನ್ನು ಬಿಡುಗಡೆ ಮಾಡಿದೆ. ಈ ಪಾಸಿಟಿವ್ ಲಿಸ್ಟ್ ಅಂತಂದರೆ ಇದರಲ್ಲಿ ಯಾವೆಲ್ಲ ಸಾಮಗ್ರಿಗಳು ಈ ಪಟ್ಟಿಯಲ್ಲಿ ಸ್ಥಾನಗಳನ್ನು ಪಡೆಯುತ್ತೆ ಅಂತಹ ವಸ್ತುಗಳನ್ನು ದೇಶೀಯ ಮಾರುಕಟ್ಟೆಯಿಂದನೇ ಪ್ರೊಕ್ಯೂರ್ ಮಾಡಬೇಕಾಗುತ್ತೆ ಅನ್ನೋದು ಈ ಲಿಸ್ಟ್ನ ಒಂದು ಉದ್ದೇಶ ಆಗಿರುವಂಥದ್ದು. ಈ ಲಿಸ್ಟಲ್ಲಿ ಬರುವಂಥ ಯಾವೆಲ್ಲ ಸಾಮಗ್ರಿಗಳಿದ್ದಾವೆ ಇದನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳೋದನ್ನು ಇಲ್ಲಿ ಸಂಪೂರ್ಣವಾಗಿ ಈ ಪಟ್ಟಿ ನಿಷೇಧ ಮಾಡುತ್ತೆ. ಹಾಗಾಗಿ ಇದು ದೇಶೀಯ ಮಾರುಕಟ್ಟೆಗೆ ಹೆಚ್ಚಿನ ಒಂದು ಬೆಂಬಲವನ್ನು, ಅದು ಅವರಿಗೆ ಪ್ರೋತ್ಸಾಹವನ್ನು ಕೊಡೋ ನಿಟ್ಟಿನಲ್ಲಿ ಮಾಡುವಂಥ ಒಂದು ಇಂಡಿಜಿನಿಯಸ್ ಏಜನ್ ಲಿಸ್ಟ್ ಇದು. ನಾವು ಜಾಗತಿಕವಾಗಿ ಸಿಪ್ರಿ ಅಂತ ಏನೋ ಒಂದು ಸಂಸ್ಥೆ ಇದೆ, SIPRI, ಇದು ಸ್ಟಾಕ್ಹೋಮ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಆಗಿರುವಂಥದ್ದು. ಇದರ ವರದಿಯ ಆಧಾರದಲ್ಲಿ ಹೇಳೋದಾದರೆ ಅಮೆರಿಕಾ ಇಲ್ಲಿ ಪ್ರಮುಖವಾಗಿ $732 billion ಇದನ್ನು ತನ್ನ ರಕ್ಷಣಾ ವಲಯಕ್ಕೆ ಖರ್ಚು ಮಾಡುವಂಥದ್ದು, ಹಾಗೆ ಚೈನಾ $261 billion ಖರ್ಚು ಮಾಡುವಂಥದ್ದಾಗಿದೆ. ಅದರ ನೆಕ್ಸ್ಟ್ 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದೇ ಭಾರತ. ಹಾಗಾಗಿ ಭಾರತ ಇಷ್ಟು ದೊಡ್ಡ ಬೃಹತ್ ಪ್ರಮಾಣದಲ್ಲಿ ನಾವು ರಕ್ಷಣಾ ವಲಯಕ್ಕೆ ಹಣವನ್ನು ವಿನಿಯೋಗ ಮಾಡ್ತಾ ಇದ್ದೀವಿ. ನಮ್ಮ ಬಜೆಟ್ನಲ್ಲಿ 13% ನಾವು ಈ ಉದ್ದೇಶಕ್ಕೆ ರಕ್ಷಣಾ ವಲಯಕ್ಕೆ ಕೊಡ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ 60%ನಷ್ಟು ಹಣವನ್ನು ನಾವು ಈ ಸಾಮಗ್ರಿಗಳ ಒಂದು ಖರೀದಿಗೋಸ್ಕರನೇ ಬಳಸ್ತಾ ಇದ್ದೀವಿ. ಮತ್ತು ಅದರಲ್ಲಿ ವಿದೇಶಿಗಳಿಂದಲೇ ನಾವು ಹೆಚ್ಚಿನದಾಗಿ ಸಾಮಗ್ರಿಗಳನ್ನು ಪಡಿತಾ ಇರೋವಂಥದ್ದು. ಹಾಗಾಗಿ ನಮ್ಮ ಚಾಲ್ತಿ ಕೊರತೆ ಖಾತೆ ಏನಿದೆ ಇದಕ್ಕೂ ತುಂಬ ವೈಡನ್ ಆಗ್ತಾ ಹೋಗ್ತಾ ಇದೆ. CAD ಕರೆಂಟ್ ಅಕೌಂಟ್ ಡೆಫಿಸಿಟ್ ಕೂಡ ಇಲ್ಲಿ ವೈಡನ್ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಇದನ್ನೆಲ್ಲವನ್ನು ತಪ್ಪಿಸಿ ನಾವು ದೇಶೀಯ ಮಾರುಕಟ್ಟೆಗೆ ಹೆಚ್ಚಿನದಾದಂಥ ಒಂದು ಮಹತ್ವವನ್ನು ಕೊಡಬೇಕು. ಇದ್ರ ಮೂಲಕ ರಕ್ಷಣಾ ಇಲಾಖೆ ಆದಷ್ಟು ದೇಶೀಯ ಉತ್ಪನ್ನಗಳಿಂದನೇ ತುಂಬಬೇಕು ಅನ್ನೋದನ್ನು ಈ ಆರ್ಟಿಕಲಲ್ಲಿ ಹೇಳಿರುವಂಥದ್ದು. ಹಾಗೆ ನಮ್ಮ ಇತ್ತೀಚೆಗೆ INS Vikrant ಕೂಡ ಭಾರತ ದೇಶದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಅಭಿವೃದ್ಧಿ, ವಿನ್ಯಾಸ, ಉತ್ಪಾದನೆ ಎಲ್ಲವೂ ಕೂಡ ಇಲ್ಲೇ ಆಗಿರುವಂಥದ್ದು. 70% ಅದು ಇಂಡಿಜಿನಿಯಸ್ ಎಕ್ವಿಪ್ಮೆಂಟ್ಗಳಿಂದನೇ ತುಂಬಿರುವಂಥದ್ದು. ಅದರ ಒಟ್ಟು 22,000 crore ಅಂತೇಳಿ ಅದರ ಬೆಲೆಯನ್ನು ಹೇಳಿರುವಂಥದ್ದು. ಅಷ್ಟು ದೊಡ್ಡ ಬೃಹತ್ ಪ್ರಮಾಣದ ಹಣವೂ ಕೂಡ ನಮ್ಮ ಎಕಾನಮಿ ಒಳಗಡೆನೆ ಅದು ಟರ್ನ್ಓವರ್ ಆಗಿರೋದ್ರಿಂದ ನಮ್ಮ ಜನರಿಗೆ ಉದ್ಯೋಗ ಸಿಗುತ್ತೆ, ನಮ್ಮ ಆರ್ಥಿಕತೆಗೆ ಅದು ವೇಗ ಕೊಡೋದಕ್ಕೆ ಸಹಾಯ ಆಗುವಂಥ ಅಂಶಗಳಾಗಿದ್ದಾವೆ. ಹಾಗೆ ಕೊನೆಯ ವಿಚಾರವಾಗಿ ಮೋದಿ ಅರ್ಜಸ್ ಪೀಪಲ್ ಟು ಜಾಯಿನ್ ಫೈಟ್ ಅಗೇನೆಸ್ಟ್ ಮಾಲ್ ನರಿಶ್ಮೆಂಟ್. ಈ ವಿಚಾರ ಪ್ರಮುಖವಾಗಿ ಅಪೌಷ್ಟಿಕತೆಯ ಬಗ್ಗೆ ಉಲ್ಲೇಖ ಮಾಡಿರುವಂಥದ್ದು ಪ್ರಧಾನಿಯವರು ನಿನ್ನೆ ಮಾಡಿರ್ತಕ್ಕಂತಹ ಮನ್ ಕಿ ಬಾತ್ ವಿಚಾರದಲ್ಲಿ ಅವರು ಈ ವಿಚಾರವನ್ನು ಪ್ರಮುಖವಾಗಿ ಅವರು ಉಲ್ಲೇಖಿಸಿರುವಂಥದ್ದು. ಇದರಲ್ಲಿ ಅವರು ಮಹಿಳೆ ಮತ್ತು ಮಕ್ಕಳನ್ನು ಗುರಿಯಾಗಿ ಇರಿಸಿಕೊಂಡು ಈ ಮಾಲ್ ನರಿಶ್ಮೆಂಟ್ ಬಗ್ಗೆ ಮಾತಾಡಿರ್ತಂಥದ್ದು. ನಾವು ದೇಶದಲ್ಲಿ ಮಹಿಳೆಯ ಸ್ಥಿತಿಗತಿಗಳನ್ನು ನೋಡಿದರೆ ಎಲ್ಲ ವಲಯಗಳಲ್ಲೂ ಆಕೆಯ ಒಂದು ಸಮರ್ಪಕವಾದಂಥ ಒಂದು ಪ್ರಾತಿನಿಧ್ಯದ ಕೊರತೆಯನ್ನು ಮಹಿಳೆ ಅನುಭವಿಸ್ತಾ ಇದ್ದಾಳೆ. ಅದರಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಇರ್ಬೋದು, ಡೊಮೆಸ್ಟಿಕ್ ವೈಲೆನ್ಸಲ್ಲಿ ಗೃಹಾಧಾರಿತ ಹಿಂಸೆಗಳಲ್ಲಿ ಏನಿದ್ದಾವೆ, ಇದರಲ್ಲಿ ಕರ್ನಾಟಕನೇ ಟಾಪಲ್ಲಿರುವಂಥದ್ದು. 40% ಏನು ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ಗಳಾಗುತ್ತೆ, ಈ ಪ್ರಕರಣಗಳೆಲ್ಲದಕ್ಕೂ ಕೂಡ ಕರ್ನಾಟಕದಲ್ಲಾಗುತ್ತೆ ಅಂತೇಳಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಹೇಳಿರುವಂಥದ್ದು. ಹಾಗೆ ಇನ್ಫ್ಯಾಂಟಿಸೈಡು, ಗಂಡು ಮಗುವಿನ ಆಸೆಯಲ್ಲಿ ಹೆಣ್ಣು ಮಕ್ಕಳುಗಳನ್ನು ಹುಟ್ಟಿದಂಥ ಸಂದರ್ಭಗಳಲ್ಲಿ ನವಜಾತ ಶಿಶುಗಳನ್ನು ಇಲ್ಲಿ ಕೊಲ್ಲುವಂಥದ್ದು ಇರ್ಬೋದು, ಅಥವಾ ಚೈಲ್ಡ್ ಮ್ಯಾರೇಜ್. ಇದು 1.5 million ಮಕ್ಕಳು ಯುನಿಸೆಫ್ ವರದಿಯ ಪ್ರಕಾರದಲ್ಲಿ ಚೈಲ್ಡ್ ಮ್ಯಾರೇಜ್ಗೆ ಒಳಗಾಗಿರುವಂಥದ್ದು ಭಾರತದಲ್ಲಿ. ಹಾಗೆ ಎಜುಕೇಷನಲ್ಲಿ, ಹೈಯರ್ ಎಜುಕೇಷನಲ್ಲಿ 25% ಮಾತ್ರನೇ ಎನ್ರೋಲ್ಮೆಂಟನ್ನು ನಾವು ಮಹಿಳೆಯರಿಂದ ನೋಡ್ಬೋದಾಗಿದೆ. ಹಾಗೆ ಹೆಲ್ತ್ ಸೆಕ್ಟರ್ಗೆ ಬಂದರೆ ಆಕೆ ಹಲವಾರು ರೀತಿಯ ಸಮಸ್ಯೆಗಳಿಂದ ಕೊರಗ್ತಾ ಇದ್ದಾಳೆ. ಹೆಲ್ತ್ ಸೆಕ್ಟರ್ಗಳಲ್ಲಿ ಪ್ರಮುಖವಾಗಿ ಪ್ರೈಮರಿ ಹೆಲ್ತ್ ಕೇರ್ ಇರ್ಬೋದು, ಟರ್ಷರಿ ಹೆಲ್ತ್ ಕೇರ್ಗಳು, ಇವು ಸಮಗ್ರವಾಗಿ ಕೆಲಸ ಮಾಡ್ತಾ ಇಲ್ಲ, ಅಥವಾ ಅಲ್ಲಿ ಸೌಲಭ್ಯಗಳ ಕೊರತೆ ಇರ್ಬೋದು. ಹಾಗೆ ವೈದ್ಯರು, ದಾದಿಯರ ಒಂದು ಕೊರತೆಗಳನ್ನು ಕೂಡ ನಮ್ಮ ದೇಶ ಎದುರಿಸ್ತಾ ಇದೆ. ಅದ್ರ ಜೊತೆಗೆ ಮಹಿಳೆಗೆ ಇರತಕ್ಕಂಥ ಬಡತನ ಏನಿದೆ ಅದು ಆಕೆಗೆ ಅನಿಮಿಯ, ರಕ್ತಹೀನತೆ ಹೆಚ್ಚು ಆಗೋಗಿ ಮಾಡುತ್ತೆ, ಮತ್ತು ಮಾಲ್ ನರಿಶ್ಮೆಂಟ್ ಅಪೌಷ್ಟಿಕತೆಯೂ ಕೂಡ ಆಗುತ್ತೆ. ಇದರಿಂದ under 5 ಮೋರ್ಟಾಲಿಟಿ, 5 ಒಳಗಿನ ಮಕ್ಕಳ ಒಂದು ಶಿಶು ಮರಣ ದರ ಏನಿದೆ ಅದು ಕೂಡ ಜಾಸ್ತಿ ಆಗುತ್ತೆ, ಮತ್ತು MMR ಮದರ್ ಮೋರ್ಟಾಲಿಟಿ ರೇಟ್ ಇದು ಕೂಡ ಜಾಸ್ತಿ ಆಗುವಂಥದ್ದು. ಇದು 100,140 ಸಂಖ್ಯೆಯಲ್ಲಿ ಇರುವಂಥದ್ದು. ನಾವು ಜಾಗತಿಕವಾಗಿ 70 ತರಬೇಕು ಅಂತೇಳಿ ನಮ್ಮ
ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲಲ್ಲಿ ನಾವು ಉಲ್ಲೇಖ ಮಾಡಿರುವಂಥದ್ದು. ಆದರೆ ಇದು ಡಬಲ್ ಆಗಿರೋದು ಭಾರತದಲ್ಲಿ ಕಾಣಿಸ್ಕೊಳ್ತಾ ಇದೆ. ದೇಶದಲ್ಲಿ ಇರ್ತಕ್ಕಂಥ ಒಟ್ಟು ಮಹಿಳೆಯರು 62 ಕೋಟಿ ಮಹಿಳೆಯರಲ್ಲಿ ಸುಮಾರು 50% ಮಹಿಳೆಯರು ಈ ರಕ್ತಹೀನತೆಯಿಂದ ಅನಿಮಿಯಾದಿಂದ ಬಳಲ್ತಾ ಇದ್ದಾರೆ. ಇದಕ್ಕಾಗಿ ಸರ್ಕಾರ ಹಲವಾರು ರೀತಿಯಾದಂಥ ಕಾರ್ಯಕ್ರಮಗಳನ್ನು ರೂಪಿಸಿದೆ. ICDS ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ 1975 ಹೇಳಿರೋ ರೀತಿಯಲ್ಲಿ ಅಂಗನವಾಡಿಗಳ ಮೂಲಕ ಆಕೆಗೆ ಅಪೌಷ್ಟಿಕತೆಯನ್ನು ದೂರ ಮಾಡೋದಕ್ಕೋಸ್ಕರ ತಾಯಂದಿರ್ಬೋದು ಗರ್ಭಿಣಿಯರಿರ್ಬೋದು ಮತ್ತು 3 ವರ್ಷದಿಂದ 6 ವರ್ಷದ ಒಳಗಿನ ಮಕ್ಕಳಿಗೆ ಅಲ್ಲಿ ಅನೌಪಚಾರಿಕ ಶಿಕ್ಷಣದ ಜೊತೆಗೆ ಅಪೌಷ್ಟಿಕತೆಯನ್ನು ದೂರ ಮಾಡೋದಕ್ಕೋಸ್ಕರ ಐರನ್, ಫಾಲಿಸಿಲಿಕ್ ಆ್ಯಸಿಡ್ ಈ ಥರದ ಪೌಷ್ಟಿಕ ಆಹಾರಗಳು ಮತ್ತು ಮಾತ್ರೆ ಔಷಧಿಗಳನ್ನು ಕೂಡ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಅದರ ಜೊತೆಯಲ್ಲಿ ಈಗ ಪೋಷಣ್ ಅಭಿಯಾನ್ 2 ಕೂಡ ಜಾರಿ ಮಾಡಿರುವಂಥದ್ದು. ನಾವು ಬರೀ ಮಾಲ್ನರಿಷ್ಮೆಂಟ್ ಬಗ್ಗೆ ಮಾತಾಡಿದರೆ ಸಾಲಲ್ಲ, ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣವನ್ನು ನಾವಿಲ್ಲಿ ಬಡತನ ಅಂತೇಳಿ ಗುರುತಿಸಬೇಕಾಗುತ್ತೆ. ಬಡತನ ಅನ್ನೋದು ಒಂದು ಟ್ರ್ಯಾಪ್, ಅದು ಇದೊಂದು ವಿಷವರ್ತುಲ ಅಂತ ಹೇಳ್ಬೋದು. ಇದರಲ್ಲಿ ಲೋ ಇನ್ಕಮ್ ಇರುತ್ತೆ ಬಡತನ ಇರೋರಿಗೆ, ಆ ಲೋ ಇನ್ಕಮ್ ಇದ್ದರೆ ಲೋ ಸೇವಿಂಗ್ಸ್, ಆದರೂ ಹೆಚ್ಚಿನದಾಗಿ ಉಳಿಸೋದಕ್ಕೆ ಸಾಧ್ಯ ಆಗಲ್ಲ. ಹೆಚ್ಚಿನ ಉಳಿತಾಯ ಆಗ್ತಿಲ್ಲ ಅಂತಂದರೆ ಲೋ ಇನ್ವೆಸ್ಟ್ಮೆಂಟ್, ಅವರು ಬೇರೆಯದ್ರ ಕಡೆ ಹಣವನ್ನು ತೊಡಗಿಸೋದಕ್ಕೂ ಕೂಡ ಇಲ್ಲಿ ಕಷ್ಟ ಆಗುತ್ತೆ. ಅದ್ರ ಮೂಲಕ ಲೋ ಎಕನಾಮಿಕ್ ಗ್ರೋತ್ ಆಗುವಂಥದ್ದು. ಹಾಗೆ ಲೋ ಇನ್ಕಮ್ ಇದ್ದಾಗ ಏನಾಗುತ್ತೆ, ನಮಗೆ ಶಿಕ್ಷಣ ಆರೋಗ್ಯದ ಸೇವೆಗಳನ್ನು ಪಡೆಯೋದು ಇಲ್ಲಿ ದುರ್ಲಭ ಆಗುತ್ತೆ. ಔಟ್ ಆಫ್ ದಿ ಪಾಕೆಟ್ ಎಕ್ಸ್ಪೆಂಡಿಚರ್ ಏನಿದೆ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಕೇವಲ ದುಡಿದಿದ್ದೆಲ್ಲದನ್ನು ಕೂಡ ಆಹಾರ, ಶಿಕ್ಷಣ, ಆರೋಗ್ಯಕ್ಕೆ ನಾವು ಹೆಚ್ಚು ಖರ್ಚು ಮಾಡ್ತಾ ಹೋದಾಗ ನಮ್ಮ ಹತ್ರ ಸೇವಿಂಗ್ಸ್ಗಳು ಕಡಿಮೆ ಆಗುತ್ತೆ. ಇದ್ರ ಮೂಲಕ ಮತ್ತೆ ಇದು ಅಡ್ಡ ಪರಿಣಾಮ ಏನು ಮಾಡುತ್ತೆ, ಇದು ಲೋ ಲೆವೆಲ್ ಆಫ್ ಹ್ಯೂಮನ್ ಕ್ಯಾಪಿಟಲ್, ಮಾನವ ಬಂಡವಾಳ ಅನ್ನೋದು ಏನಿದೆ ಅದು ಸರ್ಕಾರಕ್ಕೆ ಹೊರೆಯಾಗಿ ಪರಿಣಮಿಸುತ್ತೆ. ಅಲ್ಲಿ ರೋಗಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅಪೌಷ್ಟಿಕತೆ ಅನ್ನೋದು ಈ ಎಲ್ಲ ಅಂಶಗಳನ್ನು ಇಲ್ಲಿ ಆವರಿಸುವಂತಹ ಪ್ರಮುಖವಾಗಿರ್ತಕ್ಕಂಥ ಇದು ಬಡತನದ ಒಂದು ಜಾಲ ಆಗಿದೆ. ಹಾಗಾಗಿ ಇಂತಹ ಅಪೌಷ್ಟಿಕತೆ ಇರ್ಬೋದು, ಇದನ್ನು ದೂರ ಮಾಡೋದಕ್ಕೆ ಪ್ರಧಾನಿಯವರು ಹೇಳಿರೋ ರೀತಿಯಲ್ಲಿ ಸಮಾಜದ ಜಾಗೃತಿ ಮುಖ್ಯ. ಹಾಗೆ ನಮ್ಮಲ್ಲಿರ್ತಕ್ಕಂಥ ತಂತ್ರಜ್ಞಾನಗಳನ್ನು ಬಳಸಬೇಕು. ನಾವು ಪೋಷಣ್ ಅಭಿಯಾನ ಅನ್ನೋ ಇದರಲ್ಲಿ ಪೋಷಣ್ ಟ್ರ್ಯಾಕರ್ ಅನ್ನೋದನ್ನು ಕೂಡ ಡಿಜಿಟಲ್ ಆಗಿ ಡೆವಲಪ್ ಮಾಡಿದೆ. ಇದರಲ್ಲಿ ಟ್ರ್ಯಾಕ್ ಮಾಡ್ಬೋದು ಎಷ್ಟು ಜನ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ, ಯಾವ ರೀತಿಯಾಗಿ ನಾವು ಮೇಲೆತ್ತಬೇಕು ಅನ್ನೋದನ್ನು ಪೋಷಣ್ ಟ್ರ್ಯಾಕರಲ್ಲಿ ನಾವು ನೋಡ್ಬೋದಾಗಿದೆ. ಹಾಗೆ ಭಾರತ ದೇಶ ಈಗ ಅಮೃತ ಕಾಲದಲ್ಲಿರುವಂಥದ್ದು, ಮುಂದಿನ 25 ವರ್ಷಗಳ ಕಾಲ ನಮಗೆ ಅಮೃತ ಕಾಲ ಅನ್ನೋದನ್ನು ಪ್ರಧಾನಮಂತ್ರಿಯವರು ಸ್ವತಂತ್ರ ದಿನಾಚರಣೆಯಲ್ಲಿ ಘೋಷಣೆ ಮಾಡಿರುವಂಥದ್ದು. ಹಾಗಾಗಿ ಈ ಫಲಾನುಭವಿಗಳು, ಇದರ ಒಂದು ಜೇನು ಏನಿದೆ ಇದು ಎಲ್ಲ ವಲಯಗಳಿಗೆ ಹೋಗಬೇಕು. ಇದರ ಸವಿ ಎಲ್ಲ ವಲಯಗಳನ್ನು ತಲುಪಿದಾಗ ನಾವು ಎಲ್ಲ ಅಮೃತ ಕಾಲವನ್ನು ಸಬ್ಕಾ ವಿಕಾಸ್ ಆಗಿ ನೋಡ್ಬೋದಾಗಿದೆ. ಹಾಗೆ ಅವರು ಉಲ್ಲೇಖ ಮಾಡಿರುವಂಥ 2 ಸ್ಟೇಟ್ ಕೇಸ್ಗಳನ್ನು, ಸ್ಟೇಟ್ಗಳಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿಗಳನ್ನು ಇಲ್ಲಿ ಸ್ಟಡಿ ಕೇಸ್ಗಳನ್ನಾಗಿ ನಾವು ಕನ್ಸಿಡರ್ ಮಾಡ್ಬೋದಾಗಿದೆ. ಇಂಥ ಒಂದು ಮಾದರಿಗಳನ್ನು ನಾವು ನೇರವಾಗಿ ನಮ್ಮ GS ಆನ್ಸರ್ಗಳಲ್ಲಿ ಯೂಸ್ ಮಾಡ್ಬೋದಾಗಿದೆ. ಅದರಲ್ಲಿ ಪ್ರಮುಖವಾಗಿ ಅವರು ಹೇಳಿರುವಂಥದ್ದು ಅಸ್ಸಾಂ ರಾಜ್ಯದಲ್ಲಿ ಒಂದು ಪ್ರಾಜೆಕ್ಟ್ ಸಂಪೂರ್ಣ ಅನ್ನೋ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಇಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಅಪೌಷ್ಟಿಕತೆಯಿಂದ ಬಳಲ್ತಾ ಇರತಕ್ಕಂತಹ ಮಹಿಳೆ ಮತ್ತು ಆಕೆಯ ಮಗುವಿನ ಸಂಪರ್ಕವನ್ನು, ಪೌಷ್ಟಿಕ ಮಹಿಳೆ ಮತ್ತು ಪೌಷ್ಟಿಕ ಮಗು ಇವರ ಜೊತೆಯಲ್ಲಿ ಅವರಿಗೆ ಒಂದು ಸಂಭಾಷಣೆಗೆ ಇಲ್ಲಿ ಅನುಕೂಲ ಮಾಡಿಕೊಡೋ ರೀತಿಯಲ್ಲಿ ಈ ಪ್ರಾಜೆಕ್ಟ್ ಸಂಪೂರ್ಣ ಅನ್ನೋ ಕಾರ್ಯಕ್ರಮನ ಜಾರಿಗೆ ತಂದಿದ್ದಾರೆ. ಇದ್ರ ಮೂಲಕವಾಗಿ ಅವರು ನೇರವಾಗಿ ಸಂಭಾಷಣೆಯನ್ನು ಮಾಡ್ಬೋದಾಗಿದೆ. ಯಾರು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ ಆಕೆಯನ್ನು ಪೌಷ್ಟಿಕತೆಯಿಂದ ಆರೋಗ್ಯಪೂರ್ಣ ಮಹಿಳೆಯರ ಜೊತೆಗೆ ಸಂಭಾಷಣೆ ಮಾಡೋದಕ್ಕೆ ನಾವು ಅನುವು ಮಾಡಿಕೊಟ್ಟಾಗ ಆಕೆಯ ವಿಚಾರಗಳನ್ನು ಈಕೆಗೆ ಹೇಳೋದ್ರ ಮೂಲಕ, ಅವರ ಒಂದು ಸಂಪ್ರದಾಯಗಳು ಒಂದೇ ರೀತಿಯಾಗಿರೋದ್ರ ಮೂಲಕ ಇದ್ದಾಗ ಆಕೆ ಸುಲಭವಾಗಿ ಆಕೆಯ ಮಾತನ್ನು ಅವಳು ಸ್ವೀಕರಿಸ್ತಾಳೆ, ಅದನ್ನು ಕನ್ಸಿಡರ್ ಮಾಡ್ತಾಳೆ ಅನ್ನೋ ಒಂದು ಅಂಶವನ್ನು ಇಟ್ಕೊಂಡು ಇವರು ಪ್ರಾಜೆಕ್ಟ್ ಸಂಪೂರ್ಣ ಅನ್ನೋದನ್ನು ಅಸ್ಸಾಮಲ್ಲಿ ಲಾಂಚ್ ಮಾಡಿದ್ದಾರೆ. ಇದನ್ನು ಮೋದಿಯವರು ಹೊಗಳಿರುವಂಥದ್ದು, ಶ್ಲಾಘಿಸಿರುವಂಥದ್ದು. ಹಾಗೆ ಯುನೈಟೆಡ್ ನೇಷನ್ ನಮ್ಮ ಮನವಿ ಏನಿತ್ತು ದೇಶದ್ದು, 2023 ವರ್ಷವನ್ನು ನೀವು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನಾಗಿ ಘೋಷಣೆ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ನಮ್ಮ ಮನವಿಯನ್ನು ಪುರಸ್ಕರಿಸಿ 2023 ಸಿರಿಧಾನ್ಯಗಳ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತೇಳಿ ಘೋಷಣೆ ಮಾಡಿದೆ. ಸಿರಿಧಾನ್ಯಗಳು ಪ್ರಮುಖವಾಗಿ ಈ ರಕ್ತಹೀನತೆ ಇರ್ಬೋದು, ಅಪೌಷ್ಟಿಕತೆ ಇರ್ಬೋದು, ಇದನ್ನು ದೂರ ಮಾಡೋದಕ್ಕೆ ಇವು ಸೂಪರ್ ನ್ಯಾಚುರಲ್ ಫುಡ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಈ ರಾಗಿ, ಅದರಲ್ಲಿ ಬರ್ತಕ್ಕಂಥ ಜೋಳ, ಈ ಥರದ್ದು ಎಲ್ಲವನ್ನೂ ಕೂಡ ಸಿರಿಧಾನ್ಯಗಳನ್ನು ಹೆಚ್ಚಿನದಾಗಿ ಬಳಸಬೇಕು. ಇದ್ರ ಮೂಲಕ ಅಪೌಷ್ಟಿಕತೆಯನ್ನು ದೂರ ಮಾಡೋದಕ್ಕೆ ಇಂತಹ ಆಹಾರಗಳು ಸಾಧ್ಯ ಆಗುತ್ತೆ ಅನ್ನೋದನ್ನು ನಿನ್ನೆ ಮನ್ ಕಿ ಬಾತಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಹಾಗೆ ಅದ್ರ ಜೊತೆಯಲ್ಲಿ ಅರುಣಾಚಲದ ಒಂದು ಹಳ್ಳಿನ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅದರಲ್ಲಿ ಜೋರ್ಸಿಂಗ್ ಅನ್ನೋ ಒಂದು ಹಳ್ಳಿಲಿ 4G ಇಂಟರ್ನೆಟ್ ಅನ್ನೋದು ಲಾಂಚ್ ಆಗಿದೆ. ಇದ್ರ ಮೂಲಕ ಆ ರಾಜ್ಯದಲ್ಲಿ, ಆ ಭಾಗದಲ್ಲಿ ಒಂದು ತ್ವರಿತಗತಿಯಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ, ಹೊಸ ಆಧುನಿಕ ಪದ್ಧತಿಯ ಮೂಲಕ ವೈದ್ಯಕೀಯ ಸೌಲಭ್ಯ ಪಡೆಯೋದಕ್ಕೆ ಅಥವಾ ಡಿಜಿಟಲ್ ಟ್ರಾನ್ಸಾಕ್ಷನ್ನಿಗೆ ಎಲ್ಲದಕ್ಕೂ, ಇದು ಎಜುಕೇಷನ್ಗಿರ್ಬೋದು, ಇದು ಎಲ್ಲದಕ್ಕೂ ಸಹಾಯ ಆಗುತ್ತೆ. ಒಟ್ಟಾರೆಯಾಗಿ ಮಾನವ ಸಂವೇದಿಯ ಜೊತೆಗೆ ತಂತ್ರಜ್ಞಾನವನ್ನು ಬಳಸಿದಾಗ ಎಲ್ಲ ರೀತಿಯಾದಂತಹ ಈ ಅಪೌಷ್ಟಿಕತೆ ಇರ್ಬೋದು, ಬಡತನ ಇರ್ಬೋದು, ಇಂತಹ ಒಂದು ಸಾಮಾಜಿಕ ಸಬಲೀಕರಣದ ಕಾರ್ಯಕ್ಕೆ ಎಲ್ಲರೂ ಕೂಡ ಕೈಗೂಡಿಸಬೇಕು ಅಂತ ಹೇಳಿ ತಮ್ಮ ಮನ್ ಕಿ ಬಾತಲ್ಲಿ ಅವರು ಉಲ್ಲೇಖ ಮಾಡಿದರು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆ. ಥ್ಯಾಂಕ್ ಯು ಆಲ್.